ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಲೈಮೇಟಾಲಜಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ ಅದು ಅಟ್ಮಾಸ್ಫಿಯರನ್ನು ವಾತಾವರಣದ ಬಗ್ಗೆ ನೋಡೋಣ ನನ್ನ ಹೆಸರು ಶ್ರೀನಾಥ್ ಪಣ್ಣು ಅಂತ ಇವಾಗ ಈ ಟಾಪಿಕ್ ಬಗ್ಗೆ ನಾವು ಹೆಂಗೆ ಮುಂದುವರಿಯೋಣಪ್ಪ ಅಂತಂತಂದರೆ ಫಸ್ಟ್ ಏನಪ್ಪ ಅಂದರೆ ಓರಿಜಿನ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಬಗ್ಗೆ ತಿಳ್ಕೊಳೋಣ ಪೃಥ್ವಿಯ ವಾತಾವರಣದ ಉಗಮ ಹೆಂಗಾಯ್ತು ಅಂತ ನೋಡೋಣ ಆಮೇಲೆ ಸ್ಟ್ರಕ್ಚರ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಪೃಥ್ವಿಯ ವಾತಾವರಣದ ರಚನೆ ಹೆಂಗಾಯ್ತು ಅಂತ ನೋಡೋಣ ಹಾಗೆ ಮೂರನೇದಾಗಿ ವಿ ಕನ್ವೆನ್ಷನ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತು ಕಿಗಾಲಿ ಅಗ್ರಿಮೆಂಟನ್ನು ನೋಡೋಣ ಇದೇನು ಇದು ಆ್ಯಕ್ಚುಲಿ ಓಝೋನ್ ಲೇಯರ್ ರಿಲೇಟೆಡ್ ಐತೆ ಇದು ಸ್ಟ್ಯಾಟೋಸ್ಪಿಯರ್ ಬಂದಾಗ ನಾವು ಇದರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು ಓರಿಜನ್ ಆಫ್ ಅರ್ತ್ ಪೃಥ್ವಿಯ ವಾತಾವರಣದ ಉಗಮ ಹೆಂಗಾಯ್ತು ಅಂತ ನೋಡೋಣ ಈ ಓರಿಜಿನ್ ಆಫ್ ಅರ್ತಲ್ಲಿ ಫಸ್ಟು ನಮ್ಮದು ಓಲ್ಡ್ ಅರ್ತ್ ಇದು ಪ್ರೆಸೆಂಟ್ ಅರ್ಥ ಓಲ್ಡ್ ಅರ್ತು ನಾವೇನು ಹೇಳ್ತೀವಪ್ಪ ಅಂದರೆ ಫೋರ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಇಯರ್ಸ್ ಇವರಲ್ಲಿ ಫಾರ್ಮ್ ಆಯ್ತು ಅಂತ ಹೇಳ್ತೀವಿ ಇವಾಗ ಇದು ಪ್ರೆಸೆಂಟ್ ಅರ್ಥ ಓಲ್ಡ್ ಅರ್ಥರಲ್ಲಿ ಏನಪ್ಪ ಅಂತಂದರೆ ಮೇಜರ್ ಟೂ ಗ್ಯಾಸಸ್ ಪ್ರೆಸೆಂಟ್ ಇದ್ದು ಒಂದು ಹೈಡ್ರೋಜನ್ನು ಇನ್ನೊಂದು ಹೀಲಿಯಮ್ಮು ಇದು ಓಲ್ಡ್ ಅರ್ತು ಆದರೆ ಈಗ ಪ್ರೆಸೆಂಟ್ ಅರ್ತಲ್ಲಿ ಏನೈತಪ್ಪ ಅಂದರೆ ನೈಟ್ರೋಜನ್ ಐತೆ ಆಕ್ಸಿಜನ್ ಇದೆ ಆರ್ಗಾನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಐತೆ ಜೆನಾನ್ ಇದೆ ಕ್ರಿಪ್ಟಾನ್ ಮತ್ತು ಅದರ್ ಇಂಪಾರ್ಟೆಂಟ್ ಗ್ಯಾಸಸ್ ಬರ್ತವೆ ಇವಾಗ ಈ ಹೈಡ್ರೋಜನ್ ಮತ್ತು ಹೀಲಿಯಂ ಇದ್ದಿದ್ದು ಇಷ್ಟೆಲ್ಲ ಗ್ಯಾಸಸ್ ಹೆಂಗಾದವು ಹೇಗೆ ಪರಿವರ್ತನೆ ಆಯಿತು ಅದನ್ನು ನಾವು ನೋಡೋಣ ಅರ್ತ್ ಪ್ರೆಸೆಂಟ್ ಅಸ್ಮಾಸ್ಫಿಯರ್ ಅರ್ಥ್ ಪ್ರೆಸೆಂಟ್ ಅಟ್ಮಾಸ್ಫಿಯರ್ ಓರ್ಜಿನೆಟ್ ವಾಟರ್ ಫಾರ್ಮ್ ಥ್ರೂ ತ್ರೀ ಸ್ಟೇಜಸ್ ಇವಾಗಿನ ಪ್ರೆಸೆಂಟ್ ಅರ್ ಅಟ್ಮಾಸ್ಫಿಯರ್ ಏನೈತಲ್ಲ ಪ್ರೆಸೆಂಟ್ ಅಟ್ಮಾಸ್ಫಿಯರ್ಪ್ಪ ಅಂತಂತಂದರೆ ಏನೇನಿದೆ ಇಲ್ಲಿ ನೈಟ್ರೋಜನ್ ಇದೆ ಹೈಡ್ರೋಜನ್ನು ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡು ಆಮೇಲೆ ಜೆನಾನು ಕ್ರಿಪ್ಟಾನು ಆರ್ಗಾನು ಇವೆಲ್ಲ ಇದೆಲ್ಲ ಇದು ಹೆಂಗೆ ಫಾರ್ಮ್ ಆಯ್ತು ಅಂತಂತಂದರೆ ಮೂರು ಸ್ಟೇಜಸ್ಸಲ್ಲಿ ಫಾರ್ಮ್ ಆಗುತ್ತೆ ಅದರಲ್ಲಿ ಫಸ್ಟ್ ಸ್ಟೇಜಪ್ಪ ಏನಪ್ಪ ಅಂತಂದರೆ ಲೈಸ್ ಲಾಸ್ ಆಫ್ ಪ್ರೈಮೋರ್ಡಿಯಲ್ ಗ್ಯಾಸಸ್ ಪ್ರಾಥಮಿಕ ಅನಿಲಗಳನ್ನು ಲಾಸ್ ಆಗೋದು ಫಸ್ಟ್ ಸ್ಟೇಜು ಅದು ಹೆಂಗೆ ಲಾಸ್ ಆಗುತ್ತಪ್ಪ ಅಂತಂತಂದರೆ ಬೈ ಸ್ಟ್ರಾಂಗ್ ಸೋಲಾರ್ ವಿಂಡ್ಸ್ ಸ್ಟ್ರಾಂಗ್ ಸೋಲಾರ್ ವಿಂಡ್ಸಿಂದ ಏನಪ್ಪ ಅಂತಂದರೆ ಪ್ರಾಥಮಿಕ ಅನಿಲಗಳ ಲಾಸ್ ಆಗೋದ್ರಿಂದ ಲಾಸ್ ಆಗುತ್ತಲ್ಲ ಅದು ಫಸ್ಟ್ ಸ್ಟೇಜ್ ಅದು ಹೆಂಗೆ ಲಾಸ್ ಆಗುತ್ತಪ್ಪ ಅಂತಂದರೆ ಈ ಡಯಾಗ್ರಾಮ್ ಮುಖಾಂತರ ತಿಳ್ಕೊಬೋದು ಏನಪ್ಪ ಅಂತಂದರೆ ಸನ್ನು ಸನ್ನಿಂದ ಏನಪ್ಪ ಅಂತಂದರೆ ಇದು ಸೋಲಾರ್ ವಿಂಡ್ಸು ಇದ ಥರ ನೈನ್ ಹಂಡ್ರೆಡ್ ಕಿಲೋ ನೈನ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ವರೆಗೂ ಚಲಿಸುತ್ತಿದೆ ಇದು ಸನ್ನಿಂದ ಏನಪ್ಪ ಅಂದರೆ ಸೋಲಾರ್ ವಿಂಡ್ಸ್ ಬರ್ತವೆ ಈ ಸೋಲಾರ್ ವಿಂಡ್ಸ್ ಏನಪ್ಪ ಎಷ್ಟು ಹಾ ಹಾಟ್ ಇರುತ್ತಪ್ಪ ಅಂತಂದರೆ ಇವು ಲೈಟ್ ವೇಟ್ ಗ್ಯಾಸಸನ್ನ ಏನಪ್ಪ ಅಂತಂದರೆ ಭೂಮಿ ಮೇಲಿಂದ ತೊಲಗಿಸುತ್ತದೆ ಏನಪ್ಪ ಅಂದರೆ ಲೈ ಇದು ಕಡಿಮೆ ತೂಕದ ಅನಿಲುಗಳಿರೋದ್ರಿಂದ ಏನಪ್ಪ ಅಂದರೆ ಈ ಸೋಲಾರ್ ವಿಂಡ್ಸು ಈ ಲೈಟ್ ವೇಟ್ ಗ್ಯಾಸಸನ್ನ ಭೂಮಿ ಮೇಲಿಂದಲೇ ಏನಪ್ಪ ಅಂದರೆ ತೊಗಿ ತೊಲಗಿ ಹಾಕುತ್ತದೆ ಇದೇ ಏನಪ್ಪ ಅಂದರೆ ಫಸ್ಟ್ ಸ್ಟೇಜ್ ಲಾಸ್ ಆಫ್ ಪ್ರೈಮೋಡಿಯಲ್ ಬೈ ಸ್ಟ್ರಾಂಗ್ ಸೋಲಾರ್ ವಿಂಡ್ ಅಂತ ಕರಿತೀವಿ ಏನಾಗುತ್ತೆ ಇಲ್ಲಿ ಸ್ ಸ್ಟ್ರಾಂಗ್ ಸೋಲಾರ್ ವಿಂಡ್ ಏನು ಮಾಡತ್ತಪ್ಪ ಅಂತಂದರೆ ಕಡಿಮೆ ತೂಕದ ಅನಿಲಗಳನ್ನು ಏನಪ್ಪ ಅಂತಂದರೆ ಭೂಮಿ ಮೇಲಿಂದ ಏನಪ್ಪ ಅಂತಂದರೆ ತೆಗೆದು ಹಾಕೋದ್ರ ಹಾಕೋದಕ್ಕೆ ನಾವು ಫಸ್ಟ್ ಸ್ಟೇಜನ್ನು ನೋಡು ಅಂತೀವಿ ಅದಕ್ಕೆ ನೆಕ್ಸ್ಟು ಅದಕ್ಕೆ ಲಾಸ್ ಆಫ್ ಪ್ರೈಮೋಡಿಯಲ್ ಗ್ಯಾಸ ಬೈ ಸ್ಟ್ರಾಂಗ್ ಸೋಲಾರ್ ವಿಂಡ್ಸು ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ಎರಡನೇ ಸ್ಟೇಜಲ್ಲಿ ಡಿ ಗ್ಯಾಸಿಂಗ್ ಆಗುತ್ತೆ ಡಿ ಗ್ಯಾಸಿಂಗ್ ಆಗುತ್ತೆ ಅಲ್ಲೇನು ಲಾಸ್ ಆಫ್ ಪ್ರೈಮೋರಿಯಲ್ ಅಂತ ನೋಡಿದ್ವಲ್ಲ ಅದೇ ಎಲ್ಲಿ ಕೊಟ್ಟಿದ್ದಾರೆ ಡ್ಯೂರಿಂಗ್ ಫಸ್ಟ್ ಸ್ಟೇಜ್ ವೆರಿ ಸ್ಟ್ರಾಂಗ್ ಸೋಲಾರ್ ವಿಂಡ್ಸ್ ರಿಮೂವ್ ಆರ್ ಟೇಕನ್ ಅವೇ ಲೈಟ್ ವೇಟ್ ಗ್ಯಾಸಸ್ ಲೈಕ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಫ್ರಮ್ ಓಲ್ಡ್ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ ಅದೇ ಆಗಲೇ ಡೈಗ್ರಾಮಲ್ಲಿ ಮಾಡಿದ್ನಲ್ಲ ಅದೇ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂದರೆ ಡಿ ಗ್ಯಾಸಿಂಗ್ ಅಂತ ಬರುತ್ತೆ ಡಿ ಗ್ಯಾಸಿಂಗ್ ಅಂತಂದ್ರೆ ಏನು ಇದಕ್ಕೆ ಬಿಗಿನಿಂಗ್ ಆರ್ ಇವೊಲ್ಯೂಷನ್ ಆಫ್ ನ್ಯೂ ಅಟ್ಮಾಸ್ಫಿಯರ್ ಅಂತಾನು ಕರಿತೀವಿ ಯಾಕೆ ಬಿಗಿನಿಂಗ್ ಆರ್ ಎವೊಲ್ಯೂಷನ್ ಆಫ್ ನ್ಯೂ ಅಟ್ಮಾಸ್ಫಿಯರು ಏನಿತ್ತು ಓಲ್ಡ್ ಅಟ್ಮಾಸ್ ಓಲ್ಡ್ ಅರ್ತ್ ಓಲ್ಡ್ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಓಲ್ಡ್ ಅರ್ತ್ ಅಟ್ಮಾಸ್ಫಿಯರ್ ಏನಿಪ್ಪಾ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ ಇತ್ತು ಇದೇನಾಯ್ತಪ್ಪ ಅಂತಂತಂದರೆ ಪ್ರೆಸೆಂಟ್ ಪ್ರೆಸೆಂಟ್ ಅರ್ತ್ ಅಟ್ಮಾಸ್ಫಿಯರ್ ಇಲ್ಲಿ ಅಂತಂದರೆ ನೈಟ್ರೋಜನ್ ಇದೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಬೇರೆ ಗ್ಯಾಸಸ್ ಅದಾವೆ ಇದು ಏನು ಈ ಇವು ಎರಡು ಹೈಡ್ರೋಜನ್ ಮತ್ತು ಹೀಲಿಯಂ ಇದ್ದಿದ್ದು ಇಷ್ಟೆಲ್ಲ ಗ್ಯಾಸಸ್ ಎಲ್ಲ ಫಾರ್ಮ್ ಆಯ್ತಲ್ಲ ಅದಕ್ಕೆ ಬಿಗಿನಿಂಗ್ ಆರ್ ಎವಲ್ಯೂಷನ್ ಆಫ್ ನ್ಯೂ ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಡಿ ಗ್ಯಾಸಿಂಗೆ ಇದು ಹೆಂಗೆ ಇವು ಎರಡು ಎರಡು ಇವೆರಡು ಗ್ಯಾಸಸ್ ಇದ್ದಿದ್ದನ್ನ ಇಷ್ಟು ಹೆಂಗೆಲ್ಲ ಚೇಂಜ್ ಆಯ್ತಪ್ಪ ಅಂತಂದರೆ ಆಫ್ಟರ್ ಏನಪ್ಪ ಅಂದರೆ ಪ್ರೈಮೋರಿಯಲ್ ಗ್ಯಾಸಸ್ ಏನು ಲಾಸ್ ಆಯ್ತಲ್ಲ ಹೈಡ್ರೋಜನ್ ಮತ್ತು ಹೀಲಿಯಂ ಏನು ಲಾಸ್ ಆಯ್ತಲ್ಲ ಇದಾದ ತಕ್ಷಣ ಅರ್ತು ಅರ್ತಿಂದ ಏನಪ್ಪಾ ಅಂದರೆ ಓಲ್ಕ್ಯಾನಿಕ್ ಎರಪ್ಷನ್ಸ್ ಅದು ಆಯಿತು ವೋಲ್ಕ್ಯಾನಿಕ್ ಎರಪ್ಷನ್ಸ್ ಆಗೋದ್ರಿಂದ ಇಲ್ಲೇನಪ್ಪ ಅಂತಂದರೆ ಇದರಿಂದ ಆ್ಯಶಸ್ಸು ಆಮೇಲೆ ಗ್ಯಾಸಸ್ಸು ವಾಟರ್ ವೇಪರು ಇವೆಲ್ಲ ಏನಪ್ಪ ಅಂತಂದರೆ ಅಟ್ಮಾಸ್ಫಿಯರ್ ಒಳಗಡೆ ಆ್ಯಡ್ ಆಯಿತು ಇದರಿಂದ ಏನಪ್ಪ ಅಂತಂತಂದರೆ ಅಟ್ಮಾಸ್ಪಿಯು ಹೊಸ ಹೊಸ ಗ್ಯಾಸ್ಗಳು ಬಂದು ಸೇರ್ಕೊಂಡಿದ್ದು ಇದೇ ಡಿ ಗ್ಯಾಸಿಂಗ್ ಅಂತಂತಂದರೆ ರಿಲೀಸ್ ಆಫ್ ಗ್ಯಾಸಿಸ್ ಫ್ರಮ್ ಅರ್ಸ್ ಇಂಟೀರಿಯರ್ ಆಫ್ ಇಟ್ಸ್ ಅಟ್ಮಾಸ್ಫಿಯರ್ ಥ್ರೂ ವೋಲ್ಕ್ಯಾನಿಕ್ ಎರಪ್ಷನ್ ಇಸ್ ನೋನ್ ಆಸ್ ಡಿ ಗ್ಯಾಸಿಂಗ್ ವೋಲ್ಕ್ಯಾನಿಕ್ ಎರಪ್ಷನ್ ಆಗೋದ್ರಿಂದ ಏನೇನು ಇವೆಲ್ಲ ಆ್ಯಡ್ ಆದವಲ್ಲ ಅದಕ್ಕೆ ನಾವು ಡಿ ಗ್ಯಾಸಿಂಗ್ ಅಂತ ಕರಿತೀವಿ ಇದು ಲಾಸ್ ಆಫ್ ಪ್ರೈಮರಿಯಲ್ ಗ್ಯಾಸ ಅಂತ ಕರಿತೀವಿ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಏನಪ್ಪ ಅಂದರೆ ಡಿ ಗ್ಯಾಸಿಂಗ್ ಅಂತಂದರೆ ನಾವು ವೋಲ್ಕ್ಯಾನಿಕ್ ಎರಪ್ಷನ್ ಆಗೋದ್ರಿಂದ ಮೇನ್ಲಿ ವೋಲ್ಕ್ಯಾನಿಕ್ ಎರಪ್ಷನ್ ಆಗೋದ್ರಿಂದ ಗ್ಯಾಸಸ್ಸು ವಾಟರ್ ವೇಪರು ಆ್ಯಶಸ್ಸು ಇವೆಲ್ಲ ಆ್ಯಡ್ ಆಗೋದಕ್ಕೆ ಏನಪ್ಪ ಅಂತಂತಂದರೆ ಡಿ ಗ್ಯಾಸಿಂಗ್ ಅಂತ ಕರಿತೀವಿ ನೆಕ್ಸ್ಟು ಅದೇ ವೋಲ್ಕ್ಯಾನಿಕ್ ಎರಪ್ಷನ್ನಿಂದ ಇದು ಓಲ್ಕ್ಯಾನಿಕ್ ಎರಪ್ಷನ್ ಆಗೋದ್ರಿಂದ ಏನಪ್ಪ ಅಂತ ಅಂತಂತಂದರೆ ಕಾರ್ಬನ್ ಡೈಆಕ್ಸೈಡು ವಾಟರ್ ವೇಪರು ಈ ವಾಟರ್ ವೇಪರ್ ಆ್ಯಡ್ ಆಗೋದ್ರಿಂದ ಏನಾಯಿತು ಕ್ಲೌಡ್ಸ್ ಫಾರ್ಮ್ ಅದು ಕ್ಲೌಡ್ಸ್ ಅಂದರೆ ಮೋಡ ಫಾರ್ಮ್ ಅದು ಮೋಡ ಫಾರ್ಮ್ ಆಗೋದ್ರಿಂದ ಏನಪ್ಪ ಅಂದರೆ ನೀ ಮಳೆ ಬಂತು ಅಂದರೆ ವಾಟರ್ ವೇಪರಿಂದ ಇಷ್ಟೆಲ್ಲ ಅದ ನೆಕ್ಸ್ಟು ಇದು ಕಾರ್ಬನ್ ಡೈಆಕ್ಸೈಡ್ ಆ್ಯಡ್ ಆಯಿತು ಸಲ್ಫರ್ ಡೈಆಕ್ಸೈಡ್ ಆ್ಯಡ್ ಆಯಿತು ಅಮೋನಿಯಾ ಆ್ಯಡ್ ಆಯಿತು ಆಮೇಲೆ ಮಿಥೇನ್ ಆಯಿತು ನೈಟ್ರೋಜನ್ ಡೈಆಕ್ಸೈಡ್ ಆ್ಯಡ್ ಆಯಿತು ಇವೆಲ್ಲ ಏನಪ್ಪ ಅಂದರೆ ಇವಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ಗ್ಯಾಸಸ್ ಏನಪ್ಪ ಅಂದರೆ ವೋಲ್ಕ್ಯಾನಿಕ್ ಎರಪ್ಷನ್ ಆಗೋದ್ರಿಂದ ಏನಪ್ಪ ಅಂತಂತಂದರೆ ಇವು ಅಟ್ಮಾಸ್ಫಿಯರಿಗೆ ಆ್ಯಡ್ ಆಯಿತು ಇದರಿಂದ ಹೊಸ ಅಟ್ಮಾಸ್ಪಿಯರ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದು ಡಿ ಗ್ಯಾಸಿಂಗ್ ಸ್ಟೆಪ್ಪು ಇನ್ನು ಮೂರನೇ ಸ್ಟೆಪ್ ಏನಪ್ಪ ಅಂತಂತಂತಂದರೆ ಫಾರ್ಮೇಷನ್ ಆನ್ ಡೆವಲಪ್ಮೆಂಟ್ ಆಫ್ ನ್ಯೂ ಅಟ್ಮಾಸ್ಫಿಯರ್ ಏನಪ್ಪ ಅಂದರೆ ಹೊಸ ಅಟ್ಮಾಸ್ಫಿಯರ್ ಫಾರ್ಮೇಷನ್ ಆಗೋದಕ್ಕೆ ಇದು ಥರ್ಡ್ ಸ್ಟೆಪ್ ಅಂತ ಕರಿತೀವಿ ಡ್ಯೂರಿಂಗ್ ದಿಸ್ ಸ್ಟೇಜ್ ಆಕ್ಸಿಜನ್ ಗ್ಯಾಸ್ ಎಕ್ಸ್ ಎಂಟರ್ಡ್ ದ ಅರ್ತ್ ಅಟ್ಮಾಸ್ಫಿಯರ್ ಥ್ರೂ ಫೋಟೋಸಿಂಥಸಿಸ್ ಪ್ರೊಸೆಸ್ ಇವಾಗ ಅಲ್ಲೇನು ನೋಡಿದ್ವಿ ವಾಟರ್ ವೇಪರ್ ಆ್ಯಡ್ ಆಗುತ್ತೆ ಅಂತ ನೋಡಿದ್ವಿ ಈ ವಾಟರ್ ಇಂದ ಏನಪ್ಪ ಅಂತಂದರೆ ಇದು ಆವಿ ಆಗೋದ್ರಿಂದ ಏನಪ್ಪ ಅಂತಂದರೆ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಈ ಕ್ಲೌಡ್ಸ್ ಫಾರ್ಮ್ ಆಗೋದ್ರಿಂದ ಏನಪ್ಪ ಅಂತಂದರೆ ವಾಟ್ ರೇನ್ ಆಗುತ್ತೆ ಈ ಏನಪ್ಪ ಅಂತಂತಂದರೆ ವಿತ್ ಗ್ಯಾ ಕಾರ್ಬನ್ ಡೈಆಕ್ಸೈಡ್ಸು ಮತ್ತು ಆಕ್ ಆಕ್ಸಿಜನ್ನು ಇವೆಲ್ಲ ಇವೆಲ್ಲ ಜೊತೆ ರಿಯಾಕ್ಟ್ ಆಗೋದ್ರಿಂದ ಏನಪ್ಪಾ ಅಂತಂದರೆ ಫೋಟೋ ಸಿಂಥಸಿಸ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಈ ಫೋಟೋ ಸಿಂಥಸಿಸ್ ಪ್ರೊಸೆಸ್ ಸ್ಟಾರ್ಟ್ ಆದತ್ ಆಗೋದ್ರಿಂದ ಭೂಮಿ ಮೇಲೆ ಲೈಫ್ ಬಂತು ಇಷ್ಟೆಲ್ಲ ಇದು ಒಂದು ಪ್ರೊಸೆಸ್ಸು ಇಲ್ಲೇನಂತಂದ್ರೆ ಡ್ಯೂರಿಂಗ್ ಡ್ಯೂರಿಂಗ್ ದಿಸ್ ಸ್ಟೇಜ್ ಅಂದರೆ ಫಾರ್ಮೇಷನ್ ಆಫ್ ಡೆವಲಪ್ಮೆಂಟ್ ಆಫ್ ನ್ಯೂ ಅಟ್ಮಾಸ್ಫಿಯರ್ ಆಕ್ಸಿಜನ್ ಗ್ಯಾಸ್ ಎಂಟರ್ಡ್ ಅರ್ತ್ ಅಟ್ಮಾಸ್ಫಿಯರ್ ಥ್ರೂ ಫೋಟೋಸಿಂಥಸಿಸ್ ಪ್ರೊಸೆಸ್ ಈ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಿದ್ದರಿಂದ ಏನಪ್ಪ ಅಂತಂದರೆ ಆಕ್ಸಿಜನ್ ಎಂಟರ್ ಆಯಿತು ಅಟ್ಮಾಸ್ಫಿಯರ್ಗೆ ನೆಕ್ಸ್ಟು ಇದು ಇವು ಮೂರು ಸ್ಟೆಪ್ಪು ಏನಪ್ಪ ಅಂತಂದರೆ ಫಾರ್ಮೇಷನ್ ಫಾರ್ಮೇಷನ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಬಂತಂದ್ರೂ ಒಂದೇ ಸ್ಟೆಪ್ಪು ಲಾಸ್ ಆಫ್ ಪ್ರೈಮೋಡಿಯಲ್ ಗ್ಯಾಸು ಸೆಕೆಂಡು ಡಿ ಗ್ಯಾಸಿಂಗು ಆಮೇಲೆ ಥರ್ಡು ಫಾರ್ಮೇಷನ್ ಆಲ್ ಡೆವಲಪ್ಮೆಂಟ್ ಆಫ್ ನ್ಯೂ ಅಟ್ಮಾಸ್ಫಿಯರು ನೆಕ್ಸ್ಟ್ ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದರೆ ಕಂಪೋಸಿಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರು ಕಂಪೋಸಿಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಇದರಲ್ಲಿ ಕಂಪೋ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಕಂಪೋಸಿಷನಲ್ಲಿ ಏನು ಏನು ಕಂಪ್ ಮೂರು ಮೇಜರ್ ಕಂಪೋಸಿಷನ್ ಕಂಪೋಸಿಷನ್ ಇದೆ ಏನಪ್ಪ ಅಂತಂತಂದರೆ ಒಂದು ಗ್ಯಾಸು ವಾಟರ್ ವೇಪರು ಪಾರ್ಟಿಕ್ಯುಲೇಟ್ ಮ್ಯಾಟರು ಇವು ಮೇಜ್ ಇವು ಮೇರ್ ಮೂರು ಮೇಜರ್ ಕಾಂಪೋನೆಂಟ್ಸು ಈಗ ಅರ್ಥ ಅಂದರೆ ಇದರಲ್ಲಿ ಮೇಲೆ ಏನಪ್ಪ ಅಂತಂದರೆ ಗ್ಯಾಸಸ್ ಐತೆ ಗ್ಯಾಸಸ್ ಇದೆ ವಾಟರ್ ವೆಪ್ಪರು ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರು ಇದನ್ನು ಇವು ಮೂರು ಕೂಡ ಒಂದು ಸಪ್ರೇಟ್ ಸಪ್ರೇಟ್ ಟಾಪಿಕ್ ಆಗುತ್ತೆ ನಾವು ಡಿಟೇಲ್ಡಾಗಿ ಕಲ್ತಾ ಹೋದರೆ ಗ್ಯಾಸಲ್ಲಿ ಯಾವ್ಯಾವ ಗ್ಯಾಸಸ್ಸು ಅದರ ಇಂಪಾರ್ಟೆನ್ಸ್ ಏನು ಅದರಿಂದ ಹ್ಯೂಮನ್ ಬೀಂಗ್ಸಿಗೆ ಏನು ಎಫೆಕ್ಟ್ ಐತೆ ಹ್ಯೂಮನ್ ಬೀಂಗ್ಸ್ ಯಾವ ರಿಲೀಸ್ ಮಾಡ್ತಾರೆ ಆಮೇಲೆ ವಾಟರ್ ವೇಪರ್ ಬಂದರೆ ಇಲ್ಲಿಂದ ಇದರಿಂದ ಕ್ಲೌಡ್ ಹೆಂಗೆ ಫಾರ್ಮ್ ಆಗುತ್ತೆ ಕ್ಲೌಡ್ಸ್ ಇದರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ಸ್ ಯಾವುವು ಕ್ಲೌಡ್ಸಿಂದ ರೈನ್ ಬರುತ್ತೆ ರೈನ್ ಒಳಗಡೆ ಪ್ರೆಸಿಪ್ಟೇಷನ್ ಅಂದರೆ ಏನು ಆಮೇಲೆ ಇದು ಸ್ನೋಫಾಲ್ ಅಂದರೆ ಏನು ಸ್ಲಿಟ್ ಸಿಲ್ ಸ್ಲಿಟ್ ಅಂದ್ರೆ ಏನು ಇವೆಲ್ಲ ಏನಪ್ಪ ಅಂತಂದರೆ ಆಗಿ ನೋಡಿದ್ರೆ ಒಂದು ಟಾಪಿಕೇ ಆಗುತ್ತೆ ಪಾರ್ಟಿಕ್ಯುಲೇಟ್ ಒಳಗಡೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಪಿ ಎಮ್ ಟೆನ್ ಇವೆರಡು ಥರದ ಡಿಫ್ರೆನ್ಸ್ ಏನು ಗೋರ್ಮೆಂಟ್ ಯಾಕೆ ಇದನ್ನು ರೆಡ್ಯೂಸ್ ಮಾಡೋಕ್ಕೆ ಫೋಕಸ್ ಮಾಡ್ತಾ ಇದೆ ಇದು ಇದಷ್ಟು ಪೊಲ್ಯೂಷನ್ಗೆ ಹಾರ್ಮ್ ಆಗುತ್ತೆ ಇದನ್ನು ನಾವು ಸಪ್ರೇಟಾಗಿ ಟಾಪಿಕಲ್ಲೇ ನೋಡ್ಬೋದು ಇವಾಗ ನಾವು ಕಂಪೋಸಿಷನ್ ಕಿಂತನೂ ಕಿಂತನೂ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ಗೆ ಫೋಕಸ್ ಮಾಡೋಣ ಈ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಪಿಯರಲ್ಲಿ ಏನಪ್ಪ ಅಂತಂದರೆ ಈ ಸ್ಟ್ರಕ್ಚರ್ ನಾವು ಅಟ್ಮಾಸ್ಫಿಯರ್ ಸ್ಟ್ರಕ್ಚರ್ ನೋಡ್ಬೇಕಂತಂದರೆ ಇದು ಲೇಯರ್ಸಲ್ಲಿ ಡಿವೈಡ್ ಆಗಿದೆ ಲೇಯರ್ ಯಾವ್ಯಾವ ಲೇಯರ್ಸಲ್ಲಿ ಡಿವೈಡ್ ಆಗಿದೆ ಅಂತಂತಂದರೆ ಟ್ರೋಪೋಸ್ಪಿಯರು ಸ್ಟ್ರಾಟೋಸ್ಪಿಯರು ಮೆಸೋಸ್ಪಿಯರು ಥರ್ಮೋಸ್ಪಿಯರು ಎಕ್ಸೋಸ್ಪಿಯರು ಇಷ್ಟೇನಪ್ಪ ಅಂದರೆ ಇವು ಐದು ಲೇಯರಿಂದ ಏನಪ್ಪಾ ಅಂತಂದರೆ ಅರ್ತ್ಸ್ ಅಟ್ಮಾಸ್ಫಿಯರ್ ಏನಪ್ಪ ಅಂತಂದರೆ ಲೇಯರ್ಸಲ್ಲಿ ಫಾರ್ಮ್ ಆಗಿದೆ ಇದನ್ನು ನಾವು ಒಂದು ಡಯಾಗ್ರಾಮ್ ಮುಖಾಂತರ ನೋಡೋಣ ಆಮೇಲೆ ಇದ್ರ ಬಗ್ಗೆ ಡಿಟೇಲ್ಡಾಗಿ ನೋಡೋಣ ಇವಾಗ ಇದು ಅರ್ತ್ತು ಇದರಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಲೇಯರ್ ಏನಪ್ಪ ಅಂತಂದರೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಸೆಕೆಂಡ್ ಲೇಯರಿಗೆ ಸ್ಟ್ಯಾಟೋಸ್ಪಿಯರು ನೆಕ್ಸ್ಟು ಮಿಸೋಸ್ಪಿಯರು ಥರ್ಮೋಸ್ಪಿಯರು ಆಮೇಲೆ ಎಕ್ಸೋಸ್ಪಿಯರು ಇವೆಷ್ಟು ಏನಪ್ಪ ಅಂದರೆ ಲೇಯರ್ಸ್ ಆಫ್ ಅರ್ತ್ ಆಗ್ತವೆ ಈಗ ಟ್ರೋಪೋಸ್ಪಿಯರು ಎಷ್ಟಪ್ಪ ಅಂತಂದರೆ ಇದು ಅರ್ತ್ ಅರ್ಥ ಬೌಂಡ್ರಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಜೀರೋ ಕಿಲೋಮೀಟರ್ ಟು ಟೆನ್ ಮೈಲ್ಸ್ವರೆಗೂ ಏನಪ್ಪ ಅಂದರೆ ಅರ್ಥ ಟ್ರೋಪೋಸ್ಪಿಯರ್ ಇದೆ ಇಲ್ಲಿ ಟೆಂಪ್ರೇಚರ್ ಎಷ್ಟಿರುತ್ತಪ್ಪ ಅಂದರೆ ಸಿಕ್ಸ್ಟಿ ಟು ಡಿಗ್ರಿ ಫ್ಯಾರಿನೈಟ್ ಟು ಸಿಕ್ಸ್ಟಿ ಡಿಗ್ರಿ ಫ್ಯಾರಿನೈಟ್ವರೆಗೂ ಟೆಂಪ್ರ ಟೆಂಪ್ರೇಚರ್ ಇರುತ್ತೆ ಆಮೇಲೆ ಈ ಟ್ರೋಪೋಸ್ಪಿಯರ್ ಇನ್ನೊಂದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಕ್ಲೌಡ್ಸ್ ಫಾರ್ಮೇಷನ್ ಆಗ್ತವೆ ಈ ಕ್ಲೌಡ್ಸ್ ಫಾರ್ಮೇಷನ್ ಅಂದರೆ ರೇನ್ ಫಾರ್ಮ್ ರೇನು ಫಾರ್ಮ್ ಆಗುತ್ತೆ ನೆಕ್ಸ್ಟು ಸ್ಟ್ಯಾಟೋಸ್ಪಿಯರು ಸ್ಟ್ಯಾಟೋಸ್ಪಿಯರ್ ಬಂದರೆ ಲೆವೆನ್ ಕಿಲೋ ಇಲೆವೆನ್ ಟು ಥರ್ಟಿ ಒನ್ ಮೈಲ್ಸ್ವರೆಗೂ ಏನಪ್ಪ ಅಂತಂದರೆ ಸ್ಟ್ಯಾಟೋಸ್ಪಿಯರ್ ಏನಪ್ಪ ಅಂತಂದರೆ ಸ್ಪ್ರೆಡ್ ಆಗಿದೆ ಇಲ್ಲಿ ಟೆಂಪ್ರೇಚರ್ ಎಷ್ಟು ಮೈನಸ್ ಸಿಕ್ಸ್ಟಿ ಡಿಗ್ರಿ ಫ್ಯಾರಾನೆಟ್ ಟು ಫೈವ್ ಡಿಗ್ರಿ ಫ್ಯಾರಾನೆಟ್ ಇಲ್ಲಿ ಏನು ಈ ಥರ ಸ್ಟ್ಯಾಟೋಸ್ಪಿಯರ್ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಒಂದು ಓಝೋನ್ ಲೇಯರ್ ಇದೆ ಇನ್ನೊಂದು ಏನಪ್ಪ ಅಂದರೆ ಆಲ್ ಏರೋಪ್ಲೇನ್ಸ್ ಫ್ಲೈ ಇನ್ ದಿಸ್ ಝೋನ್ ನೆಕ್ಸ್ಟು ಮೆಸೋಸ್ಪಿಯರು ಮೆಸೋಸ್ಪಿಯರ್ ಏನಪ್ಪ ಅಂತಂದರೆ ಥರ್ಟಿ ಟು ಮೈಲ್ಸಿಂದ ಏಯ್ಟಿ ಫೈವ್ ವರೆಗೂ ಏನಪ್ಪ ಅಂದರೆ ಸ್ಪ್ರೆಡ್ ಆಗಿದೆ ಇಲ್ಲಿ ಟೆಂಪ್ರೇಚರ್ ಎಷ್ಟಿರುತ್ತೆ ಫೈವ್ ಡಿಗ್ರಿ ಫ್ಯಾರಾನೆಟು ಮೈನಸ್ ಒನ್ ಫೋರ್ಟಿ ಏಯ್ಟ್ ಡಿಗ್ರಿ ಫ್ಯಾ ಫ್ಯಾರಾನೆಟು ಇದಕ್ಕೆ ಕೋಲ್ಡೆಸ್ಟ್ ಲೇಯರ್ ಅಂತಲೂ ಕರೀತಾರೆ ಇಲ್ಲಿ ಇದರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಮಿಟ್ಯೋ ಮಿಟ್ಯೋರ್ಸ್ ಇಂಪ್ಯಾಕ್ಟ್ ಏನಪ್ಪ ಮಿಟ್ಯೋರ್ ಇಂಪ್ಯಾಕ್ಟ್ ಅಂತಂತಂತಂತಂದರೆ ಫಾರ್ ಎಕ್ಸಾಂಪಲ್ ಮಿಟ್ಯೋರ್ಸ್ ಏನಾದರೂ ಭೂಮಿ ಒಳಗಡೆ ಬರ್ತಿದ್ರೆ ಇಲ್ಲಿ ಮೆಸೋಸ್ಪಿಯರ್ ಇರುತ್ತೆ ಇದೇನಪ್ಪ ಅಂದರೆ ಹೆವಿಲಿ ಹೆವಿ ಹಾಟ್ ಇರುತ್ತೆ ಇದು ಇದೇನಪ್ಪ ಅಂತಂದರೆ ಕೋಲ್ಡ್ ಲೇಯರ್ ಇರುತ್ತೆ ಕೋಲ್ಡೆಸ್ಟ್ ಲೇಯರ್ ಆಫ್ ಆರ್ ದ ಅಟ್ಮಾಸ್ಫಿಯರು ಇದೇನಪ್ಪ ಅಂದರೆ ಇದು ಪಾಸಿಟಿವ್ ಟೆಂಪ್ರೇಚರ್ ಇರುತ್ತೆ ಇದು ನೆಗೆಟಿವ್ ಟೆಂಪ್ರೇಚರ್ ಇಲ್ಲಿರುತ್ತೆ ಈ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗೋದ್ರಿಂದ ಇಲ್ಲೇನಾಗತ್ತಪ್ಪ ಅಂದರೆ ಮಿಟ್ ಮಿಟಿಯೋರ್ದ ಔಟರ್ ಲೇಯರು ಆವಿಯಾಗಿ ಹೋಗುತ್ತೆ ಮಿಟಿಯೋರ್ ಇಲ್ಲೇನಾದರೂ ಮಿಸೋಸ್ಪಿಯರ್ ಝೋನಲ್ಲಿ ಬತ್ತಪ್ಪ ಅಂತಂದರೆ ಈ ಮಿಟಿಯರು ಈ ಥರ ಔಟರ್ ಲೇಯರು ಹೋಗುತ್ತೆ ಇನ್ ಕೇಸ್ ಇದು ಔಟರ್ ಲೇಯರ್ ಹೋಗಿ ಏನಾದರೂ ಉಳಿತಪ್ಪ ಅಂತಂತಂದರೆ ಇನ್ ಕೇಸ್ ಅದು ಭೂಮಿ ಮೇಲೆ ಬಿದ್ದರೆ ಮಿಟಿಯೋರೈಟ್ ಅಂತ ಕರಿತೀವಿ ಈ ಮಿಟಿಯೋರೈಟ್ ಇಂಪ್ಯಾಕ್ಟ್ ಏನಾದರೂ ಹೋಲ್ ಅದು ಫಾರ್ಮ್ ಮಾಡಿ ಭೂಮಿ ಮೇಲೆ ಹೋಲ್ ಫಾರ್ಮ್ ಮಾಡಿ ಆಮೇಲೆ ಮಳೆ ಅಥವಾ ನೀರು ಫಾರ್ ನೀರಿಲ್ಲಿ ನಿಂತ್ಕೊಂಡ್ರೆ ಇದಕ್ಕೆ ಮಿಟಿಯೋರೈಟ್ ಲೇಕ್ ಅಂತ ಕರಿತೀವಿ ಈ ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರದಲ್ಲಿ ಒಂದು ಮೆಟ್ಯೂರಿಟಿ ಲೇಕ್ ಇದೆ ಲೋನಾರ್ ಲೇಕ್ ಮಹಾರಾಷ್ಟ್ರ ಅಂತ ಕೇಳಿ ಲೋನಾರ್ ಲೋನಾರ್ ಲೇಕು ಅದು ಮಹಾರಾಷ್ಟ್ರದಲ್ಲಿದೆ ಆಮೇಲೆ ರಾಜಸ್ಥಾನ್ ಅವ್ರ ಗುಜರಾತಲ್ಲಿ ಒಂದು ಮಿಟ್ಯೋರ್ ಇಂಪ್ಯಾಕ್ಟ್ ಆಗಿದೆ ಏನಾಗತ್ತಪ್ಪ ಅಂತಂತಂದರೆ ಮಿಟಿಯೋರು ಹೆವಿ ಹಾಟ್ ಇರುತ್ತೆ ಇದು ಮಿಸೋಸ್ಪಿಯರು ಕೋಲ್ಡೆಸ್ಟ್ ಲೇಯರ್ ಇರುತ್ತೆ ನೆಗೆಟಿವ್ ಟೆಂಪ್ರೇಚರ್ ಇರುತ್ತೆ ಇವೆರಡು ಟೆಂಪ್ರೇಚರ್ ಡಿಫ್ರೆನ್ಸ್ ಆಗೋದ್ರಿಂದ ಏನಪ್ಪ ಅಂದರೆ ಔಟರ್ ಲೇಯರ್ ಏನಪ್ಪ ಅಂತಂತಂದರೆ ಆವಿಯಾಗಿ ಹೋಗುತ್ತೆ ಇನ್ ಕೇಸ್ ಏನಾದರೂ ಔಟರ್ ಲೇಯರ್ ಆವಿಯಾಗಿ ಹೋದ್ರೂ ಇದು ಉಳಿತಪ್ಪ ಅಂತಂತಂದರೆ ಭೂಮಿ ಮೇಲೆ ಬಂದುಬಿಡುತ್ತೆ ಭೂಮಿ ಮೇಲೆ ಬಂದು ಬಿದ್ದಾಗ ಇದಕ್ಕೆ ಮಿಟಿಯೋರೈಟ್ ಅಂತ ಕರಿತೀವಿ ಇಲ್ಲಿ ಮಿಟಿಯೋರ್ ಅಂತ ಕರಿತೀವಿ ಇಲ್ಲಿ ಮಿಟಿಯೋರೈಟ್ ಅಂತ ಕರಿತೀವಿ ಇನ್ ಕೇಸ್ ಏನಾದರೂ ಇದು ಮಿಟಿಯೋರ್ ಇಂಪ್ಯಾಕ್ಟ್ ಆಗಿದ್ರಿಂದ ಏನಾದರೂ ಭೂಮಿ ಮೇಲೆ ತಗ್ಗ ಆಗಿ ಅದರಲ್ಲಿ ಏನಾದರೂ ಲಿ ನೀರು ತುಂಬ್ಕೊಂತಂದ್ರೆ ತುಮ್ಕು ಲೇಕ್ ಅಂತ ಕರಿತೀವಿ ಇದು ಮಿಸ್ವಾಸ್ಪಿಯರಲ್ಲಿ ಆಗೋ ಒಂದು ಪ್ರೊಸೆಸ್ಸು ನೆಕ್ಸ್ಟು ಥರ್ಮೋಸ್ಪಿಯರು ಥರ್ಮೋಸ್ಪಿಯರು ಏಯ್ಟಿ ಸಿಕ್ಸ್ ಟು ತ್ರೀ ಸೆವೆಂಟಿ ಟು ಮೈಲ್ಸ್ವರೆಗೂ ಏನಪ್ಪ ಅಂದರೆ ಸ್ಪ್ರೆಡ್ ಆಗಿದೆ ಆಮೇಲೆ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅಂದರೆ ನೈನ್ ಥರ್ಟಿ ಡಿಗ್ರಿ ಡಿ ಡಿಗ್ರಿ ಫ್ಯಾರಿನೈಟ್ ಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಡಿಗ್ರಿ ಫ್ಯಾರಿನೈಟ್ವರೆಗೂ ಟೆಂಪ್ರೇಚರ್ ಇರುತ್ತೆ ಈ ಥರ್ಮೋಸ್ಪಿಯರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂತಂದರೆ ಒಂದು ಕರ್ಮನ್ ಲೈನ್ ಅಂತ ಬರುತ್ತೆ ಈ ಕರ್ಮನ್ ಲೈನ್ ಏನು ಮಾಡತ್ತಪ್ಪ ಅಂತಂದರೆ ಔಟರ್ ಸ್ಪೇಸ್ ಮತ್ತು ಇನ್ನರ್ ಸ್ಪೇಸನ್ನು ಏನಪ್ಪ ಅಂದರೆ ಡಿಫ್ರೆನ್ಷಿಯೇಟ್ ಮಾಡುತ್ತೆ ಅಂದರೆ ಇವು ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಮಿಸೋಸ್ಪಿಯರ್ ಏನಾಗ್ತಾವಪ್ಪ ಅಂತಂತಂದರೆ ಇದು ಇನ್ನರ್ ಅಟ್ಮಾಸ್ಪಿಯರ್ ಇನ್ನರ್ ಅಟ್ಮಾಸ್ಫಿಯರ್ ಲೇಯರ್ ಇದು ಔಟರ್ ಅಟ್ಮಾಸ್ಫಿಯರ್ ಲೇಯರ್ ಇದನ್ನು ಇನ್ನರ್ ಮತ್ತು ಔಟರ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋದು ಯಾವುದಪ್ಪ ಅಂತಂದರೆ ಕರ್ಮಾನ್ ಲೇಯರ್ ಇದು ಕರ್ಮಾನ್ ಲೇಯರ್ ಅಂತ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದೆ ಇನ್ನೊಂದು ಇಂಪಾರ್ಟೆಂಟ್ ಥರ್ಮೋಸ್ಪಿಯರಲ್ಲಿ ಏನಪ್ಪಾ ಅಂತಂದರೆ ಆರೋರಾಸ್ ಫಾರ್ಮ್ ಆಗುತ್ತೆ ಆರೋರಾಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಅನ್ನೋದನ್ನು ನಾವು ಮುಂದೆ ಮುಂದೆ ನೋಡೋಣ ಇದರಲ್ಲಿ ಆರೋರ ಆಸ್ಟ್ರಾಲಿಸು ಮತ್ತು ಆರೋರ ಬೋರಾಲಿಸ್ ಅಂತ ಬರುತ್ತೆ ಇವೆರಡು ಫಾರ್ಮ್ ಆಗ್ತವೆ ನೆಕ್ಸ್ಟು ಇವಾಗ ನಾವು ಏನು ಸ್ಯಾಟಲೈಟ್ ಎಲ್ಲ ಲಾಂಚ್ ಮಾಡ್ತೀವಲ್ಲ ಅದು ಯಾವ ಲೇಯರಲ್ಲಿ ಇರುತ್ತಪ್ಪ ಅಂತ ಅಂತಂದರೆ ಥರ್ಮೋಸ್ಪಿಯರ್ ಲೇಯರಲ್ಲಿ ಇರುತ್ತೆ ನೆಕ್ಸ್ಟ್ ಎಕ್ಸೋಸ್ಪಿಯರು ಈ ಎಕ್ಸೋಸ್ಪಿಯರ್ ಏನಪ್ಪ ಅಂದರೆ ತ್ರೀ ಹಂಡ್ರೆಡ್ ಟೆನ್ ಟು ಸಿಕ್ಸ್ ಟ್ವೆಂಟಿ ಮೈಲ್ಸ್ ಆ್ಯಂಡ್ ಅಬೋ ಏನಪ್ಪ ಅಂತಂದರೆ ಇದರದ್ದು ಸ್ಪ್ರೆಡ್ ಇರುತ್ತೆ ಇದಂತ ಕ್ಲೋಸ್ ಟು ಅಬ್ಸೊಲ್ಯೂಟ್ ಜೀರೋ ಏನಪ್ಪ ಅಂದರೆ ಟೆಂಪ್ರೇಚರ್ ಇರುತ್ತೆ ಇಲ್ಲೇನಪ್ಪ ಅಂದರೆ ಇದಕ್ಕೆ ಎಕ್ಸೋ ಬೇಸ್ ಒಂದು ಲೇಯರ್ ಅಂತ ಬರುತ್ತೆ ಇಲ್ಲೆಲ್ಲ ಸ್ಪೇಸ್ ಶಿಪ್ ಅದು ನಾವು ಏನು ಸ್ಪೇಸ್ ಶಿಪ್ ಅದು ಸೆಂಡ್ ಮಾಡ್ತೀವಲ್ಲ ಇಲ್ಲಿ ಬರುತ್ತೆ ಇಷ್ಟೇನಪ್ಪ ಅಂತಂದರೆ ಇದು ಲೇಯರ್ಸ್ ಆಫ್ ದಿ ಅಟ್ಮಾಸ್ಪಿಯರು ನೆಕ್ಸ್ಟು ಅಲ್ಲಿ ಹೆಂಗೆ ನಾವು ಆ ಲೇಯರಲ್ಲಿ ಏನೇನಿದೆ ಅಂತ ಕಲ್ತೀವಲ್ಲ ಇಲ್ಲಿ ಟೆಂಪ್ರೇಚರ್ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಯಾವ ಲೇಯರಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಯಾವ ಲೇಯರಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಅಂತ ನೋಡೋಣ ಇದೇನಪ್ಪ ಅಂತಂದರೆ ಇದು ಟೆಂಪ್ರೇಚರು ಇದು ಅಲ್ಟಿಟ್ಯೂಡ್ ಹೈಟ್ ಹೈಟ್ ಹೇಗೆ ನಾವು ಮೇಲೆ ಹೋಗ್ತೀವಿ ಆವಾಗ ಟೆಂಪ್ರೇಚರ್ ಹೆಂಗೆ ವೇರಿ ಆಗುತ್ತೆ ಫಸ್ಟ್ ಲೇಯರ್ ಏನಪ್ಪ ಅಂದರೆ ಟ್ರೋಪೋಸ್ಪಿಯರು ಇಲ್ಲಿ ಟ್ರೋಪೋಸ್ಪಿಯರಲ್ಲಿ ಏನಾಗುತ್ತಪ್ಪ ಅಂತಂತಂದರೆ ಟೆಂಪ್ರೇಚರ್ ನಾವು ಹೆಂಗೆ ಹೈಟ್ ಹೈಟನ್ನು ಇನ್ಕ್ರೀಸ್ ಮಾಡ್ತೀವಲ್ಲ ಹಾಗೆ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ಏನಾಗುತ್ತಪ್ಪ ಡಿಕ್ರೀಸ್ ಆಗುತ್ತೆ ಅದಕ್ಕೆ ನಾವು ಒಂದು ಒಂದು ಕಾನ್ಸೆಪ್ಟನ್ನು ಕಲಿತೀವಿ ಎನ್ವಾರ್ಮೆಂಟಲ್ ಲ್ಯಾಬ್ಸ್ ರೇಟ್ ಅಂತ ಕರಿತೀವಿ ಈ ಎನ್ವಾರ್ಮೆಂಟ್ ಲ್ಯಾಬ್ಸ್ ರೇಟ್ ಏನಪ್ಪಾ ಅಂತಂದರೆ ಒನ್ ಕಿಲೋಮೀಟರ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ನಾವು ಹೆಂಗೆ ಎಷ್ಟು ಜಾಸ್ತಿ ಕಿಲೋಮೀಟರ್ ಹೋಗ್ತೀವಿ ಹಾಗೆ ಸಿಕ್ಸ್ ಪಾಯಿಂಟ್ ಫೈವ್ ಒಂದು ಕಿಲೋಮೀಟರ್ ಡಿಕ್ರೀಸ್ ಆಗುತ್ತೆ ಸೆಕೆಂಡ್ ಸೆಕೆಂಡ್ಗೆ ಟ್ವೆಲ್ ಅರೌಂಡ್ ತರ್ಟೀನ್ ಕಿಲೋಮೀಟರ್ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಹಾಗೆ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಹೋಗಿ ಇಲ್ಲಿ ಟ್ರೋಪೋಸ್ಪಿಯರಲ್ಲಿ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಮೈನಸ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ಬರುತ್ತೆ ನೆಕ್ಸ್ಟು ಇಲ್ಲೇನಾಗುತ್ತಪ್ಪಾ ಅಂದರೆ ಟ್ರೋಪೋಸ್ಪಿಯರ್ ಆದ ತಕ್ಷಣ ಸಡನ್ನಾಗಿ ಸ್ಟ್ಯಾಟೋಸ್ಪಿಯರ್ ಸ್ಟಾರ್ಟ್ ಆಗೋಲ್ಲ ಇಲ್ಲೇನಪ್ಪ ಅಂದರೆ ಒಂದು ಟ್ರೋಪೋಪೋಪಾಸ್ ಅಂತ ಬರುತ್ತೆ ಈ ಟ್ರೋಪೋಪಾಸ್ ಅಂತಂದ್ರೂ ಇಲ್ಲೇನು ಇಲ್ಲೆಲ್ಲ ಇದು ಟೆಂಪ್ರೇಚರು ಕಾನ್ಸ್ಟಂಟಾಗಿ ಉಳಿಯುತ್ತೆ ಇದಕ್ಕೆ ಟ್ರೋಪೋಪಾಸ್ ಅಂತ ಕರಿತೀವಿ ಇದಾದ ತಕ್ಷಣ ಸಡನ್ ಟೆಂಪ್ರೇಚರ್ ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಇದು ಸ್ಟ್ಯಾಟ್ವಾಸ್ಪಿಯರಲ್ಲಿ ಆಗುತ್ತೆ ನೀವು ಕೇಳ್ಬೋದು ಇಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾಯಿದೆ ಇಲ್ಲ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇತ್ತಪ್ಪಾ ಅಂತಂದರೆ ಇದಕ್ಕೂ ಒಂದು ರೀಸನ್ ಇದೆ ಇಲ್ಲಿ ಏನಪ್ಪ ಅಂದರೆ ಈ ಸ್ಟಾಟ್ವಾಸ್ಪಿಯರಲ್ಲಿ ನಾವು ಏನು ಅಂತಂದರೆ ಓಝೋನ್ ಓಝೋನ್ ಲೇಯರನ್ನು ಓಝೋನ್ ಲೇಯರು ಇಲ್ಲಿ ಪ್ರೆಸೆಂಟ್ ಇದೆ ಈ ಓಝೋನ್ ಲೇಯರ್ ಏನು ಮಾಡಪ್ಪ ಅಂತಂದರೆ ಹೆವಿ ಯು ವಿ ರೇಡಿಯೇಷನ್ ಏನಪ್ಪ ಅಂತಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವು ಯು ವಿ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಂಡ್ರೆ ಏನಪ್ಪಾ ಅಂತಂದರೆ ಇದು ಹೀಟ್ ಏನಪ್ಪ ಅಂದರೆ ಹೀಟ್ ಇನ್ಕ್ರೀಸ್ ಆಗ್ತೋತ್ ಹೋಗುತ್ತೆ ನಾವು ಎಷ್ಟು ಹೈಟು ಹೋಗ್ತೀವಿ ಅಷ್ಟೇ ಹೀಟು ಇನ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ಕೋತೇನ ಹೋಗುತ್ತೆ ನೆಕ್ಸ್ಟು ಈ ಸ್ಟ್ರಾಟೋಸ್ಪಿಯರ್ ಸ್ಪೀಯರ್ ಆಗ್ಲೇನು ಒಂದು ಏನು ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಟೆಂಪ್ರೇಚರ್ ಏನಪ್ಪ ಅಂದರೆ ಕಾನ್ಸ್ಟಂಟಾಗಿ ಉಳಿಯುತ್ತೆ ಅದಕ್ಕೆ ಸ್ಟ್ರಾಟ್ ಅಂತ ಕರಿತೀವಿ ನೆಕ್ಸ್ಟು ಮತ್ತೆ ಟೆಂಪ್ರೇಚರ್ ಏನಾಗುತ್ತಪ್ಪ ಅಂದರೆ ಡಿಕ್ರೀಸ್ ಆಗುತ್ತೆ ಹೋಗುತ್ತೆ ಇಲ್ಲೇನು ಹೇಳಿದ್ವಿ ಓಝೋನ್ ಲೇಯರ್ ಇದೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಅಂತ ಇಲ್ಲಿ ಮೀಸೋಸ್ಪಿಯರ್ಲಿ ಟೆಂಪ್ರೇಚರ್ ಯಾಕೆ ಕಡಿಮೆ ಆಗುತ್ತೆ ಅಂತ ನೀವು ಕೇಳ್ಬೋದು ಟೆಂಪ್ರೇಚರ್ ಯಾಕೆ ಕಡಿಮೆ ಆಗುತ್ತಪ್ಪ ಅಂತಂದರೆ ಇಲ್ಲಿ ಯಾವ ಗ್ರೀನ್ ಹೌಸ್ ಗ್ಯಾಸಸ್ಸು ಜಾಸ್ತಿ ಆಗಿಲ್ಲ ಇಲ್ಲಿ ಯಾವ ಗ್ಯಾಸಸ್ಸು ಜಾಸ್ತಿ ಇಲ್ಲ ಮತ್ತು ಅದ್ರೊಳಗು ಎಸ್ಪೆಷಲಿ ಗ್ರೀನ್ ಹೌಸ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ಎಸ್ಸೋ ಟು ಒ ಟು ಇವು ಯಾವ ಗ್ಯಾಸಸ್ ಇಲ್ಲ ಇವ್ಯಾವೂ ಅಬ್ಸಾರ್ಬ್ ಮಾಡ್ಕೊಳ್ಳೋಲ್ಲ ಅದಕ್ಕೆ ಏನಪ್ಪ ಅಂತಂದರೆ ಟೆಂಪ್ರೇಚರ್ ಸಡನ್ನಾಗಿ ಫ ಅಂದರೆ ಫಾಲಕ್ಕೋತ್ ಹೋಗುತ್ತೆ ಅದಕ್ಕೆ ಇದಕ್ಕೆ ಕೋಲ್ಡೆಸ್ಟ್ ಲೇಯರ್ ಅಂತಲೂ ಕರೀತಾರೆ ಕೋಲ್ಡೆಸ್ಟ್ ಲೇಯರ್ ಆಫ್ ಅರ್ತ್ ಅಟ್ಮಾಸ್ಪಿಯರ್ ನೆಕ್ಸ್ಟು ಮಿಸೊಪೋಸು ಇಲ್ಲೇನಪ್ಪ ಅಂದರೆ ಟೆಂಪ್ರೇಚರ್ ಸ್ವಲ್ಪ ಡಿಕ್ರೀಸು ಮತ್ತು ಇನ್ಕ್ರೀಸ್ ಆಗೋತೋಗುತ್ತೆ ಅದಕ್ಕೆ ಮೀಸಪೋಸು ಅಂತ ಕರಿತೀವಿ ನೆಕ್ಸ್ಟು ಥರ್ಮೋಸ್ಪಿಯರ್ ಇಲ್ಲೇನಪ್ಪ ಅಂದರೆ ಸಡನ್ನಾಗಿ ಟೆಂಪ್ರೇಚರು ಇರುತ್ತೆ ಇಲ್ಲೇನು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗೋದ್ರಿಂದ ಟೆಂಪ್ರೇಚರ್ ಹೈಗಿರುತ್ತೆ ಇದೇನಪ್ಪ ಅಂದರೆ ಆಗಳಿ ಡೈಗ್ರಾಮಲ್ಲಿ ಏನು ನೋಡಿದ್ದೀವಿ ಅಂತಂತಂತಂದರೆ ಆಗಳಿ ಡಯಗ್ರಾಮಲ್ಲಿ ಈ ಲೇಯರಲ್ಲಿ ಏನೇನು ಆ ಥರದ್ದು ಇಂಪಾರ್ಟೆನ್ಸ್ ಐತೆ ಮೀಟ್ಯೂರ್ಸು ಏರೋಪ್ಲೇನ್ಸ್ ಯಾಕೆ ಇಲ್ಲಿ ಫೋ ಏರೋಪ್ಲೇನ್ಸ್ ಯಾಕೆ ಇಲ್ಲಿ ಸ್ಟ್ಯಾಟೋಸ್ಪಿಯರಲ್ಲೇ ಯಾಕೆ ಉಡಾವಣೆ ಆಗುತ್ತೆ ಅಂತ ನಾವು ನೆಕ್ಸ್ಟ್ ನೋಡೋಣ ಅಲ್ಲಿ ಆರೋರಾಜು ಸ್ಟ್ಯಾಟಲೈಟ್ಸು ಇದನ್ನು ನೋಡಿದ್ವಿ ಈ ಸ್ಲೈಡಲ್ಲಿ ಏನು ನೋಡಿದೀವಪ್ಪ ಅಂದರೆ ಟೆಂಪ್ರೇಚರ್ ಹೆಂಗೆ ವೇರಿ ಆಗುತ್ತೆ ಯಾ ಒಂದು ಲೇಯರಲ್ಲಿ ಟೆಂಪ್ರೇಚರ್ ಹೆಂಗೆ ಬಿಹೇವ್ ಮಾಡುತ್ತೆ ಇನ್ನೊಂದು ಲೇಯರಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿದ್ವಿ ಇದನ್ನೇ ಇವೆರಡು ಡಯಾಗ್ರಾಮ್ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಸ್ವಲ್ಪ ಡಿಟೇಲ್ಡ್ ಆಗಿ ಕಲಿಯೋಣ ಫಸ್ಟು ಟ್ರೋಪೋಸ್ಪಿಯರ್ ಟ್ರೋಪೋಸ್ಪಿಯರ್ ಏನಪ್ಪ ಅಂತಂದರೆ ಫಸ್ಟ್ ಲೇಯರ್ ಆಫ್ ಅರ್ತ್ ಅಟ್ಮಾಸ್ಪಿಯರ್ ಇದರಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಗ್ಯಾಸಸ್ ಏನಪ್ಪ ಅಂದರೆ ಪ್ರೆಸೆಂಟ್ ಇದಾವೆ ಅವು ಯಾವಪ್ಪ ಅಂತಂದರೆ ನೈಟ್ರೋಜನ್ನು ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡು ಅರ್ಗಾನು ಕ್ರಿಪ್ಟಾನು ಜೆನೋನು ಮತ್ತು ಅದರ್ ಇಂಪಾರ್ಟೆಂಟ್ ಗ್ಯಾಸಸ್ ಏನಪ್ಪ ಅಂತಂದರೆ ಈ ಲೇಯರಲ್ಲಿ ಪ್ರೆಸೆಂಟ್ ಇದ್ದಾವೆ ಇನ್ನು ಕೆಲವು ಗ್ಯಾಸಸನ್ನು ಇಂಪಾರ್ಟೆನ್ಸನ್ನು ಏನು ಇಂಪಾರ್ಟ್ ಇದಕ್ಕೆ ಇವು ಗ್ಯಾಸಸ್ ಇಂಪಾರ್ಟೆಂಟ್ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ತೊಗೊಂಡರೆ ಇದು ಪ್ಲಾಂಟ್ ಲೈಫಿಗೆ ತನ್ನ ಗ್ರೋತಿಗಾಗಲಿ ತನ್ನ ತನ್ನ ಸ್ಟೆಮ್ ಆಗಲಿ ರೂಟ್ ಗ್ರೋತ್ ಆಗಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಆಕ್ಸಿಜನ್ ಅನ್ನೋದು ರೆಸ್ಪಿರೇಷನ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಹ್ಯೂಮನ್ ಬೀಂಗ್ಸಿಗೆ ರೆಸ್ಪಿರೇಷನ್ಗೆ ಹೆಲ್ಪ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡು ಸಿಂಥಸಿಸ್ ಮತ್ತು ಫುಡ್ ಚೈನ್ಗೆ ಹೆಲ್ಪ್ ಆಗುತ್ತೆ ಹೀಗೆ ಇದೆ ಗ್ಯಾಸಸ್ ಅಂತಲೇ ಒಂದು ಸೆಪ್ರೇಟ್ ಟಾಪಿಕ್ ತೊಂದರೆ ಅದರ ಮೇಲೆ ನಾವು ಹಿಂಗೆ ಕಲಿತಾ ಹೋಗ್ತೀವಿ ಯಾವ ಯಾವ ಗ್ಯಾಸಸ್ ಎದಕ್ಕೆ ಅದಕ್ಕೆ ಇಂಪಾರ್ಟೆಂಟು ಅಂತಂತಂದು ನೆಕ್ಸ್ಟು ಇವಾಗ ಇಂಪಾರ್ಟೆಂಟ್ ಟ್ರೋಪೋಸ್ಪಿಯರ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಥಿಕ್ನೆಸ್ ಆಫ್ ಟ್ರೋಪೋಸ್ಪಿಯರ್ ಆಮೇಲೆ ಇದ್ರ ಮೇಲೆ ಕೋಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಥಿಕ್ನೆಸ್ ಏನಪ್ಪ ಅಂದರೆ ಎಲ್ಲ ಕಡೆ ಯೂನಿಫಾರ್ಮ್ ಆಗಿಲ್ಲ ಈಕ್ವೇಟರಲ್ಲಿ ಬೇರೆ ಇದೆ ಪೋಲ್ಸಲ್ಲೇ ಬೇರೆ ಇದೆ ಅದೇ ಥಿಕ್ನೆಸ್ ಆಫ್ ಅಟ್ಮಾಸ್ಪಿಯರ್ ಅಂತ ನೋಡೋಣ ಈ ಥಿಕ್ನೆಸ್ ಆಫ್ ಅಟ್ಮಾಸ್ಪಿಯರ್ ಏನೈತಲ್ಲ ಅಲ್ಲ ಅದು ಟ್ರೋಪೋಸ್ಪಿಯರ್ ಇದೆಯಲ್ಲ ಈ ಟ್ರೋಪೋಸ್ಪಿಯರ್ ಥಿಕ್ನೆಸ್ಸು ಇಕ್ವೇಟರಲ್ಲಿ ಜಾಸ್ತಿ ಇದೆ ಅದೇ ನಾವು ಪೋಲ ಪೋಲ್ ಹತ್ರ ಬಂದ್ವಿಪ್ಪ ಅಂತಂದರೆ ಥಿಕ್ನೆಸ್ಸು ಕಡಿಮೆ ಇದೆ ನೀವು ಕೇಳ್ಬೋದು ಥಿಕ್ನೆಸ್ಸು ಇಕ್ವೇಟರಲ್ಲಿ ಯಾಕೆ ಜಾಸ್ತಿ ಇದೆ ಪೋಲ್ ಪೋಲ್ಸಲ್ಲಿ ಯಾಕೆ ಕಡಿಮೆ ಇದೆ ಅಂತ ಅಂತಂದು ಇಲ್ಲಿ ಯಾಕೆ ಕಡಿಮೆ ಇದೆಯಪ್ಪ ಅಂತ ಅಂತಂತಂತಂತಂತಂದರೆ ಇಲ್ಲಿ ಸೋಲಾರ್ ಇನ್ಸೋಲೇಷನ್ ಸೋಲಾರಿಂದ ಸನ್ ರೇಸ್ ಏನು ಬರುತ್ತಲ್ಲ ಅದು ಡೈರೆಕ್ಟಾಗಿ ಫಾಲೋ ಆಗುತ್ತೆ ಇಕ್ವೇಟರ್ ಮೇಲೆ ಇಕ್ವೇಟರ್ ಮೇಲೆ ಡೈರೆಕ್ಟ್ ಫಾಲೋ ಆಗೋದ್ರಿಂದ ಇವು ಲ ಗ್ಯಾಸ ಏನಿರ್ದಾವಲ್ಲ ಇವು ಗ್ಯಾಸಸ್ಸು ಲೈಟ್ ವೇಟ್ ಆಗಿಬಿಡ್ತವೆ ಗ್ಯಾಸಸ್ ಲೈಟ್ ವೇಟ್ ಆಗೋದ್ರಿಂದ ಇವು ಈಸಿಯಾಗಿ ಮೇಲ್ಗಡೆ ಆರಾಮ್ ಈಸಿಯಾಗಿ ಏನಪ್ಪ ಅಂತಂದರೆ ಗ್ಯಾಸಸ್ ಲೈಟ್ ವೇಟ್ ಇರೋಂದ್ರೆ ಜಾಸ್ತಿ ಹೈಟಿಗೆ ಹೋಗ್ತವೆ ಇವು ಗ್ಯಾಸಸ್ಸು ಇವು ಜಾಸ್ತಿ ಹೈಟಿಗೆ ಹೋಗಿ ಅಲ್ಲಿ ಏನಾದರೂ ಡೆನ್ಸಿಟಿ ಇನ್ಕ್ರೀಸ್ ಆಗಿದ್ರೆ ಅಥವಾ ಕೋಲ್ಡ್ ಕೋಲ್ಡ್ ಆಯ್ತಪ್ಪ ಅಂತಂತಂದರೆ ಅಂದರೆ ಫಾಲಿಂಗ್ ಮಾಡೋಕ್ಕೆ ಫಾಲೋ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಇದು ಇಕ್ವೇಟರಲ್ಲಿ ಏನಪ್ಪ ಅಂತಂದರೆ ಟ್ರೋಪೋಸ್ಪಿಯರ್ ಲೇಯರು ಜಾಸ್ತಿ ಇದೆ ಅದೇ ನಾವು ಪೋಲ್ಸ್ ಹತ್ರ ಬಂದರೆ ಇಲ್ಲಿ ಜಾಸ್ತಿ ಏನಪ್ಪ ಅಂತಂದರೆ ಕೋಲ್ಡ್ ಇದು ಗ್ಯಾಸಸ್ ಏನಪ್ಪ ಅಂದರೆ ಕೋಲ್ಡ್ ಇರ್ತೇವೆ ಕೋಲ್ಡ್ ಇರ್ತವೆ ಅದಕ್ಕೆ ಡೆನ್ಸಿಟಿನೂ ಜಾಸ್ತಿ ಅದಕ್ಕೆ ಜಾಸ್ತಿ ರೈಸ್ ಆಗೋಲ್ಲ ಇವು ಅದಕ್ಕೆ ಆದ ಕಾರಣದಿಂದ ಇಕ್ವೇಟರ್ ಏನಪ್ಪ ಅಂದರೆ ಟ್ರೋಪೋಸ್ಪಿಯರು ಹೈಟ್ ಜಾಸ್ತಿ ಇದೆ ಟ್ರೋಪೋಸ್ಪಿಯರ್ ಹೈಟು ಪೋಲ್ಸಲ್ಲಿ ಕಡಿಮೆ ಇದೆ ನೋಡಿ ಆ್ಯಟ್ ಪೋಲ್ಸ್ ಆ್ಯಟ್ ಪೋಲ್ಸ್ ಥಿಕ್ನೆಸ್ ಆಫ್ ಪ್ರೋಪೋಸ್ಪಿಯರ್ ಈಸ್ ಲೆಸ್ ಆರ್ ಮಿನಿಮಮ್ ಬಿಕಾಸ್ ಯಾಕಪ್ಪ ಅಂತಂತಂದರೆ ಕೋಲ್ಡ್ ಏರ್ ಪ್ರೆಸೆಂಟ್ ನಿಯರ್ ಪೋಲ್ಸ್ ಏನು ಕೋಲ್ಡ್ ಏರ್ ಪ್ರೆಸೆಂಟ್ ಇರುತ್ತೆ ಪೋಲ್ಸ್ ಹತ್ರ ಡ್ಯೂ ಟು ಲೆಸ್ ಇನ್ಸೊಲೇಷನ್ ಯಾಕೆ ಕೋಲ್ಡ್ ಇದು ಏರ್ ಕೋಲ್ಡ್ ಇರುತ್ತಪ್ಪ ಅಂತಂತಂದರೆ ಲೆಸ್ ಇನ್ಸೊಲೇಷನ್ ಲೆಸ್ ಇನ್ಸೊಲೇಷನ್ ಆಗೋದ್ರಿಂದ ಅದಕ್ಕೆ ಕೋಲ್ಡ್ ಏರ್ ವಿಲ್ ನಾಟ್ ರೈಸ್ ಫಾರ್ ಮೋರ್ ಹೈಟ್ ಇವು ಕೋಲ್ಡ್ ಏರು ಏನಪ್ಪ ಅಂದರೆ ಮೋಲ್ಡ್ ಡೆನ್ಸಿಟಿ ಇರೋದ್ರಿಂದ ಏನಪ್ಪ ಅಂದರೆ ಇವು ಜಾಸ್ತಿ ಹೈಟಿಗೆ ಮೇಲೆ ಜಾಸ್ತಿ ಹೈಟಿಗೆ ಹೋಗೋದಿಲ್ಲ ಅದಕ್ಕೆ ಆದ ಕಾರಣದಿಂದ ಏನಪ್ಪ ಅಂದರೆ ಥಿಕ್ನೆಸ್ ಆಫ್ ಪೋಲ್ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಥಿಕ್ನೆಸ್ ಆಫ್ ಟ್ರೋಪೋಸ್ಪಿಯರ್ ಈಸ್ ಮೋರ್ ನಿಯರ್ ಇಕ್ವೇಟರ್ ಅದೇ ಟ್ರೋಪೋಸ್ಪಿಯರ್ ಥಿಕ್ನೆಸ್ ನಿಯರ್ ಇಕ್ವೇಟರ್ ಏನಪ್ಪ ಜಾಸ್ತಿ ಇರುತ್ತೆ ಯಾಕೆ ಯಾಕೆಪ್ಪ ಅಂತಂತಂದರೆ ಡ್ಯೂ ಟು ಮೋರ್ ಇನ್ಸೋಲೇಷನ್ ಮೋರ್ ಇನ್ಸೋಲೇಷನ್ ಆಗೋದ್ರಿಂದ ಏನಪ್ಪ ಅಂದರೆ ಏರು ವಾರ್ಮ್ ಆಗುತ್ತೆ ಏರ್ ವಾರ್ಮ್ ಆಗುತ್ತೆ ಅಂತಂದರೆ ಈಸಿಯಾಗಿ ರೈಸ್ ಆಗುತ್ತೆ ಮ್ಯಾಕ್ಸಿಮಮ್ ಹೈಟ್ ರೈಸಸ್ ಟು ಮ್ಯಾಕ್ಸಿಮಮ್ ಹೈಟು ಇಷ್ಟೇ ಫಿನಾಮಿನಾ ಅಲ್ಲಿ ಕೋಲ್ಡ್ ಕೋಲ್ಡ್ ಏರ್ ಇರೋದ್ರಿಂದ ಏನಪ್ಪ ಅಂದರೆ ಜಾಸ್ತಿ ಹೈಟಿಗೆ ಹೋಗೋದಿಲ್ಲ ಇಲ್ಲಿ ವಾರ್ಮ್ ಇರೋದ್ರಿಂದ ಏನಪ್ಪ ಅಂದರೆ ಜಾಸ್ತಿ ಹೈಟಿಗೆ ಹೋಗುತ್ತೆ ಇದೆ ಟ್ರೋಪೋಸ್ಪಿಯರ್ ಇಕ್ವೇಟ್ರಲ್ಲಿ ಜಾಸ್ತಿ ಇರೋಕ್ಕೆ ಕಾರಣ ಮತ್ತು ಕಡಿಮೆ ಪೋಲಲ್ಲಿ ಕಡಿಮೆ ಇರೋಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟು ನಾವು ಎವರೇಜ್ ಥಿಕ್ನೆಸ್ ಆಫ್ ಟ್ರೋಪೋಸ್ಪಿಯರ್ ತೊಗೊಂಡ್ರೆ ಏನಪ್ಪ ಅಂತಂದರೆ ಥರ್ಟೀನ್ ಕಿಲೋಮೀಟರ್ಸ್ ಬರುತ್ತೆ ನೆಕ್ಸ್ಟು ಏನಪ್ಪ ಅಂತಂದರೆ ಇನ್ ಟ್ರೋಪೋಸ್ಪಿಯರು ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್ ಇಲ್ಲಿ ನಾನು ಹೇಳಿದೆ ಆಗಲೇ ಎನ್ವೆನ್ಸ್ ಲ್ಯಾ ಎನ್ವಾರ್ಮೆಂಟಲ್ ಲ್ಯಾಬ್ಸ್ ರೇಟ್ ಅಂತ ಹೇಳಿದೆ ಏನಪ್ಪ ಅಂದರೆ ಒನ್ ಕಿಲೋಮೀಟರ್ ನಾವು ಓದಿಪ್ಪ ಅಂತಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದರೆ ಕಡಿಮೆ ಆಗುತ್ತೆ ಇದು ಟೆಂಪ್ರೇಚರ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್ ಆಮೇಲೆ ಟ್ರೋಪೋಪಾಸ್ ಟ್ರೋಪೋಪಾಸ್ ಬಗ್ಗೆಯೂ ಇಲ್ಲಿ ಇಲ್ಲೇನಾಗತ್ತಪ್ಪ ಅಂದರೆ ಈ ಟ್ರೋಪೋಪಾಝು ಎತ್ತರ ಎತ್ತರ ನಡುವೆ ಇದೆ ಅಂತಂತಂದರೆ ಒಂದು ಸ್ಟ್ಯಾಟೋಸ್ಪಿಯರ್ ಮತ್ತು ಟ್ರೋಪೋಸ್ಪೋ ಟ್ರೋಪೋಸ್ಪಿಯರ್ ನಡುವೆ ಇದೆ ಇಲ್ಲಿ ಇಲ್ಲಿ ಟ್ರೋಪೊಪಾಸ್ ಅಂತ ಯಾಕೆ ಕರಿತೀವಿ ಅಂದರೆ ಇಲ್ಲಿ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟಂಟ್ ದ ಇನ್ ದ್ಯಾಟ್ ರೀಜನ್ ಏನಪ್ಪ ಅಂದರೆ ಅಲ್ಲಿ ಆ ರೀಜನಲ್ಲಿ ಏನಪ್ಪ ಅಂದರೆ ಟೆಂಪ್ರೇಚರ್ ಕಾನ್ಸ್ಟಂಟಾಗಿ ಉಳಿಯೋದಕ್ಕೆ ನಾವೇನು ಏನಪ್ಪ ಅಂದರೆ ಟ್ರೋಪೋಪಾಸ್ ಅಂತ ಕರಿತೀವಿ ನೆಕ್ಸ್ಟು ಸ್ಟ್ರಾಟ್ರೋಸ್ಪಿಯರ್ಗೆ ಬ್ರೌನ್ ಈ ಸ್ಟ್ಯಾಟ್ರೋಸ್ಪಿಯರಲ್ಲಿ ಇಂಪಾರ್ಟೆನ್ಸ್ ಏನಿದೆ ಅಂತಂತಂದರೆ ಓಝೋನ್ ಲೇಯರ್ ಪ್ರೆಸೆಂಟ್ ಇದೆ ಅಂತ ಹೇಳಿದೆ ಈ ಲೇಯರಲ್ಲಿ ಓಝೋನ್ ಲೇಯರ್ ಪ್ರೆಸೆಂಟ್ ಇದೆ ಮತ್ತು ಈ ಓಝೋನ್ ಲೇಯರು ಏನು ಮಾಡಪ್ಪ ಅಂದರೆ ವೆರಿ ಹಾರ್ಮ್ಫುಲ್ ಇ ವಿ ರೇಡಿಯೇಷನ್ ಏನಪ್ಪ ಅಂತ ಅಂತಂದರೆ ಅಬ್ಸರ್ವ್ ಮಾಡ್ಕೊಳತ್ತೆ ಆ ಯು ವಿ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಟೆಂಪ್ರೇಚರ್ ಏನು ಮಾಡುತ್ತಪ್ಪ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನೋಡಿ ಸ್ಟ್ರೋಪೋಸ್ಪಿಯರಲ್ಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ಏನಪ್ಪ ಅಂದರೆ ಡಿಕ್ರೀಸ್ ಅಂತ ನೋಡಿದ್ವಿ ಅದೇ ಸ್ಟ್ಯಾಟೋ ಸ್ಟ್ಯಾಟೋಸ್ಪಿಯರ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋ ತಗೋತ್ತೆ ಯಾಕೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋ ತಗೋತ್ತಪ್ಪ ಅಂತಂದರೆ ಓಝೋನ್ ಲೇಯರು ಹೆವಿ ಯು ವಿ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಓಝೋನ್ ಲೇಯರ್ ಫಾರ್ಮೇಷನ್ ಏನಪ್ಪ ಅಂತಂದ್ರೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ನ್ಯಾನೋಮೀಟರ್ವೇ ಏನಪ್ಪಾ ಅಂದರೆ ಓಝೋನ್ ಲೇಯರ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಓಝೋನ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಅದೇ ಟೂ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ನ್ಯಾನೋಮೀಟರ್ ಏನಾದರೂ ಇತ್ತಂತಂದರೆ ಓಝೋನ್ ಡಿಪ್ಲೀಷನ್ ಟೇಕ್ಸ್ ಓಝೋನ್ ಡಿಪ್ಲೀಷನ್ ಆಗುತ್ತೆ ಏನಪ್ಪ ಅಂದರೆ ಯು ವಿ ರೇ ಯು ವಿ ರೇಸ್ದು ಲೆಂತು ಹಂಡ್ರೆಡ್ ಟು ಟೂ ಹಂಡ್ರೆಡ್ ನ್ಯಾನೋಮೀಟರ್ ಇತ್ತಂದರೆ ಓಝೋನ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಅದೇ ಯು ವಿ ರೇಸ್ ವೇವ್ ಲೆಂತು ಏನಾದರೂ ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ನ್ಯಾನೋಮೀಟರ್ಗೆ ಹೋದರೆ ಓಜೋನ್ ಲೇಯರ್ ಡಿಪ್ಲೇಷನ್ ಆಗುತ್ತೆ ಇದು ಫ್ಯಾಕ್ಟಾಗಿ ಇದು ಫ್ಯಾಕ್ಟು ಇಂಪಾರ್ಟೆನ್ಸು ಇವು ಹಂಡ್ರೆಡ್ ಟು ಟು ಹಂಡ್ರೆಡ್ ನ್ಯಾನೋಮೀಟರು ಆಮೇಲೆ ಇದು ಓಜೋನ್ ಲೇಯರ್ ಯಾವ ಲೇಯರಲ್ಲಿ ಪ್ರೆಸೆಂಟ್ ಇದೆ ಇವು ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಓಝಾನ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಅಟ್ ವೇವ್ ಲೆಂತ್ ಆಫ್ ಒನ್ ಏಯ್ಟಿ ಫೈವ್ ನ್ಯಾನೋಮೀಟರ್ ಇವಾಗ ನಾವೇನು ನೋಡಿದ್ವಿ ಹಂಡ್ರೆಡ್ ಟು ಟೂ ಹಂಡ್ರೆಡ್ ನ್ಯಾನೋಮೀಟರ್ ಇದ್ದಾಗ ಏನಪ್ಪ ಅಂದರೆ ಓಝೋನ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡಿದ್ವಿ ಓಝಾನ್ ಓಜೋನ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಅದೇ ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ನ್ಯಾನೋಮೀಟರ್ ಇದ್ದರೆ ಓಝಾನ್ ಲೇಯರ್ ಡಿಪ್ರೆಷನ್ ಆಗುತ್ತೆ ನೋಡಿದ್ವಿ ಈ ಓಝಾನ್ ಹಂಡ್ರೆಡ್ ಟು ಟು ಹಂಡ್ರೆಡ್ ನ್ಯಾನೋಮೀಟರ್ ಇದೆಯಲ್ಲ ಜಾಸ್ತಿ ಓಝಾನ್ ಯಾವ ವೇವ್ ಅಲ್ಲಿ ಫಾರ್ಮ್ ಆಗುತ್ತಪ್ಪ ಅಂದರೆ ಒನ್ ಏಯ್ಟಿ ಫೈವ್ ನ್ಯಾನೋಮೀಟರ್ ಇದ್ರೆ ಓಜಾನ್ ಲೇಯರ್ ಫಾರ್ಮೇಷನ್ ಆಗುತ್ತೆ ನೆಕ್ಸ್ಟ್ ಓಜಾನ್ ಲೇಯರ್ ಡಿಪ್ರೆಷನ್ ಇಸ್ ಆಲ್ಸೋ ನೋನ್ ಆಸ್ ಓಝಾನ್ ಹೋಲ್ ಇದು ಓಝಾನ್ ಲೇಯರ್ ಡಿಪ್ಲೇಷನ್ಗೆ ಓಝಾನ್ ಹೋಲ್ ಅಂತಲೂ ಕರಿತೀವಿ ಓಝಾನ್ ಹೋಲ್ ಆ್ಯಂಡ್ ಇಟ್ ಟೇಕ್ಸ್ ಪ್ಲೇಸ್ ಎಟ್ ಲೋವರ್ ಪಾರ್ಟ್ ಆಫ್ ಸ್ಟ್ಯಾಟೋಸ್ಪಿಯರ್ ಇವಾಗ ಸ್ಟ್ಯಾಟೋಸ್ಪಿಯರ್ ಅಂತ ನಾವು ಇತ್ತು ಅಂದರೆ ಒಂದು ಪಾರ್ಟ್ ತೊಗೊಂಡ್ರೆ ಇದು ಲೋವರ್ ಪಾರ್ಟ್ ಆಫ್ ಸ್ಟ್ಯಾಟೋಸ್ಪಿಯರು ಇದು ಅಪ್ಪರ್ ಪಾರ್ಟ್ ಆಫ್ ಸ್ಟೆಟ್ರೋಸ್ಫಿಯರ್ ಓಝಾನ್ ಹೋಲ್ ಡಿಪ್ಲೇಷನ್ ಆಗೋದು ಈ ಈ ರೀಜನಲ್ಲಿ ಮ್ಯಾಕ್ಸಿಮಮ್ ಓಝಾನ್ ಲೇಯರ್ ಥಿನ್ನಿಂಗ್ ಅಥವಾ ಓಜಾನ್ ಹೋಲ್ ಎಲ್ಲಿ ಆಗುತ್ತಪ್ಪ ಅಂತಂದರೆ ವೇವ್ಲೆ ಯಾವ ವೇವ್ಲೆಂತಿಗೆ ಆಗುತ್ತಪ್ಪ ಅಂದರೆ ಟೂ ಫೋರ್ಟಿ ಫೈವ್ ನ್ಯಾನೋಮೀಟ್ರಿಗೆ ಆಗುತ್ತೆ ಇವು ಇವು ಎರಡು ಫ್ಯಾಕ್ಸು ಇಂಪಾರ್ಟೆಂಟು ಏನಪ್ಪ ಅಂತಂದರೆ ಇಲ್ಲಿ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಫೈವ್ ನ್ಯಾನೋಮೀಟರ್ ವೇವ್ಲೆ ಯು ವಿ ರೇಸ್ ವೇವ್ಲೆ ಅಂತಂದರೆ ಓಝಾನ್ ಲೇಯರ್ ಫಾರ್ಮೇಷನ್ ಜಾಸ್ತಿನೇ ಆಗುತ್ತೆ ಟೂ ಫೋರ್ಟಿ ಫೈವ್ ನ್ಯಾನೋಮೀಟರ್ ವೇವ್ಲೆಂತಿತ್ತಪ್ಪ ಅಂದರೆ ಓಝಾನ್ ಲೇರ್ ಡಿಪ್ಲೇಷನ್ ಜಾಸ್ತಿ ಆಗುತ್ತೆ ಮತ್ತು ಬೇರೆ ಫ್ಯಾಕ್ಟ್ಸ್ ಏನಪ್ಪ ಅಂತಂತಂದರೆ ನೈನ್ಟೀನ್ ಥರ್ಟಿನಲ್ಲಿ ಚಾರ್ಲ್ಸ್ ಫ್ಯಾಬ್ರಿ ಆ್ಯಂಡ್ ಹೆನ್ರಿ ಬ್ಯೂಜನ್ ಡಿಸ್ಕವರ್ ಓಝೋನ್ ಲೇಯರ್ ಓಝೋನ್ ಲೇಯರ್ ಯಾರು ಡಿಸ್ಕವರ್ ಮಾಡ್ತಾರಪ್ಪ ಅಂದರೆ ಹತ್ತೊಂಬತ್ತು ನೂರ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಜನ್ ಅನ್ನೋನು ಡಿಸ್ಕವರ್ ಮಾಡ್ತಾರೆ ಓಝೋನ್ ಲೇಯರ್ ಇನ್ ಸ್ಟ್ಯಾಟೋಸ್ಪಿಯರ್ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಡಾಪ್ಸನ್ ಅನ್ನೋನು ಏನಪ್ಪ ಅಂದರೆ ಒಂದು ಡಾಪ್ಸನ್ ಇನ್ಸ್ಟ್ರೂಮೆಂಟನ್ನು ಕಂಡು ಆಮೇಲೆ ಅದಕ್ಕೆ ಅದು ಈ ಡಾಬ್ಸನ್ ಇನ್ಸ್ಟ್ರೂಮೆಂಟ್ ಏನು ಮಾಡತ್ತಪ್ಪ ಅಂತಂದರೆ ಥಿಕ್ನೆಸ್ ಆರ್ ಕಾನ್ಸಂಟ್ರೇಷನ್ ಆಫ್ ಓಝೋನ್ ಎಷ್ಟು ಓಝೋನ್ ಥಿಕ್ನೆಸ್ ಇದೆ ಅನ್ನೋದು ಇದು ಮೇಜರ್ ಮಾಡುತ್ತೆ ಅದಕ್ಕೆ ಯೂನಿಟ್ ಯಾವ್ದು ಯೂಸ್ ಮಾಡ್ತಾರಪ್ಪ ಅಂತಂದರೆ ಡಾಪ್ಸನ್ ಯೂನಿಟಾಗಿ ಯೂಸ್ ಮಾಡ್ತಾರೆ ಏನಪ್ಪ ಅಂದರೆ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಡಾಪ್ಸನ್ನ ನಾನು ಡಾಪ್ಸನ್ ಇನ್ಸ್ಟ್ರೂಮೆಂಟನ್ನು ಡಿಸ್ಕವರ್ ಮಾಡ್ತಾನೆ ಅಥವಾ ಫಾರ್ಮ್ ಮಾಡ್ತಾನೆ ಇದನ್ನು ಏನಪ್ಪ ಅಂದರೆ ಥಿಕ್ನೆಸ್ ಆರ್ ಕಾನ್ಸನ್ಟ್ರೇಷನ್ ಆಫ್ ಓಝೋನ್ ಎಷ್ಟಿದೆ ಅಂತ ಅಂದರೆ ಇದರಿಂದ ತಿಳ್ಕೊಬೋದು ಇದನ್ನು ಡಾಪ್ಸನ್ ಯೂನಿಟಲ್ಲಿ ನಾವು ಮೇಜರ್ ಮಾಡ್ತೀವಿ ನೆಕ್ಸ್ಟ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಓಝೋನ್ ಲೇಯರ್ ಡಿಪ್ಲೀಷನ್ ವಾಸ್ ಡಿಸ್ಕವರ್ಡ್ ಬೈ ಜೋ ಫರ್ಮನ್ ಇದರಲ್ಲಿ ಮೂರು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಓಜೋನ್ ಲೇಯರ್ ಕಣ್ಣು ಹಿಡಿದವ್ರು ಯಾರಪ್ಪ ಅಂತಂತಂದರೆ ಚಾರ್ಲ್ಸ್ ಫೆಬ್ರಿ ಮತ್ತು ಹೆನ್ರಿ ಬ್ಯೂಜನ್ ಇನ್ ನೈನ್ಟೀನ್ ತರ್ಟೀನ್ ಇದು ಓಝೋನ್ ಥಿಕ್ನೆಸನ್ನು ಮೇಜರ್ ಡಾಪ್ಸನ್ ಡಾಪ್ಸನ್ನೂ ಒಂದು ಇನ್ಸ್ಟ್ರೂಮೆಂಟನ್ನು ಪರ್ಫೆಕ್ಟ್ ಮಾಡಿದವರು ಯಾರಪ್ಪ ಅಂತಂದರೆ ಡಾ ಡಾಪ್ಸನ್ ಅನೋನು ಅದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಪರ್ಫೆಕ್ಟ್ ಮಾಡ್ತಾನೆ ಅದು ಯಾವ್ದಪ್ಪಾ ಅಂದರೆ ಅದಕ್ಕೆ ಯೂನಿಟ್ ಯಾವ್ದು ಯೂಸ್ ಮಾಡ್ತೀವೋ ಅಂತಂದ್ರೆ ಡಾಪ್ಸನ್ ಯೂನಿಟನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟು ಓಝೋನ್ ರಿಲೇಟೆಡ್ ಮತ್ತೆ ಇಂಪಾರ್ಟೆಂಟು ಏನಾದರೂ ಕಲಿಬೇಕು ಅಂತಂತಂದರೆ ಅದ್ರ ಕನ್ವೆನ್ಷನ್ಸು ಪ್ರೋಟೋಕಾಲು ಅಗ್ರಿಮೆಂಟು ಏನಪ್ಪ ಅಂದರೆ ಓಝೋನ್ ರಿಲೇಟೆಡ್ ಕನ್ವೆನ್ಷನ್ ಬಂದು ಏನಪ್ಪ ಅಂದರೆ ಎನ್ನ ಕನ್ವೆನ್ಷನ್ ಇದು ಎನ್ನ ಅನ್ನೋದು ಆಸ್ಟ್ರೇಲಿ ಆಸ್ಟ್ರಿಯಾ ಒಳಗಡೆ ಒಂದು ಸಿಟಿ ಆಸ್ಟ್ರಿಯಾ ಆಮೇಲೆ ಇದೇನಪ್ಪ ಅಂದರೆ ಈ ಎನ್ನ ಒಳಗೆ ಏನು ಕನ್ವೆನ್ಷನ್ ಐತಲ್ಲ ಈ ಈ ಕನ್ವೆನ್ಷನ್ ಏನು ಹೇಳುತ್ತಪ್ಪ ಅಂದರೆ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ಸನ್ನ ಸೆಟ್ ಮಾಡ್ತಿದ್ದು ಏನಪ್ಪ ಅಂದರೆ ವಿ ಎನ್ನ ಏನು ಮಾಡುತ್ತೆ ಈ ವಿ ಎನ್ನ ಕನ್ವೆನ್ಷನ್ ಏನು ಮಾಡುತ್ತೆ ರೂಲ್ಸ್ ಮತ್ತು ರೆಗ್ಯುಲೇಷನ್ ಏನಪ್ಪ ಅಂದರೆ ಓಝೋನ್ ಲೇಯರನ್ನು ಓಝೋನ್ ಲೇಯರನ್ನು ಹೆಂಗೆ ಪ್ರೊಟೆಕ್ಟ್ ಮಾಡೋದು ಅನ್ನೋ ಅನ್ನೋದು ಅವ್ರ ಸೆಟ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನ ಸೆಟ್ ಮಾಡುತ್ತೆ ಆಮೇಲೆ ಇದು ವಿ ಎನ್ನ ಕನ್ವೆನ್ಷನ್ ಫಾರ್ಮ್ ಆಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇದೆಲ್ಲ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಒಂದು ಕಾನ್ಫರೆನ್ಸನ್ನು ಅರೇಂಜ್ ಮಾಡ್ತಾರೆ ಈ ಕಾನ್ಫರೆನ್ಸಲ್ಲಿ ಏನಪ್ಪ ಅಂತಂದರೆ ವಿ ಎನ್ನ ಕನ್ವೆನ್ಷನ್ ಏನಪ್ಪ ಅಂದರೆ ಅಡಾಪ್ಟ್ ಮಾಡ್ಕೊತಾರೆ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ನೈನ್ಟೀನ್ ಏಯ್ಟಿ ಫೈವಲ್ಲಿ ಒಂದು ಕಾನ್ಫರೆನ್ಸನ್ನು ಫಾರ್ಮ್ ಕಾನ್ಫರೆನ್ಸನ್ನ ಅರೇಂಜ್ ಮಾಡಿರ್ತಾರೆ ಆ ಕಾನ್ಫರೆನ್ಸಲ್ಲಿ ಏನಪ್ಪ ಅಂತಂದರೆ ವಿ ಎನ್ ಕನ್ವೆನ್ಷನ್ನ ಅಡಾಪ್ಟ್ ಮಾಡ್ಕೊತಾರೆ ಈ ವಿ ಎನ್ ಅ ಕನ್ವೆನ್ಷನ್ ಏನು ಮಾಡುತ್ತಪ್ಪ ಅಂತಂದರೆ ಓಝೋನ್ ಲೇಯರ್ ಬಗ್ಗೆ ಓಝೋನ್ ರಿಲೇಟೆಡ್ ಏನಪ್ಪ ಅಂದರೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನ ಸೆಟ್ ಮಾಡುತ್ತೆ ಆಮೇಲೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಮಾಂಟ್ರಿಯಲ್ ಅನ್ನೋದು ಒಂದು ಕೆನಡಾದಲ್ಲಿ ಒಂದು ಸಿಟಿ ಇಲ್ಲೇನು ಮಾಡ್ತಾರಪ್ಪ ಅಂತಂತಂದರೆ ಸಿಕ್ಸ್ಟೀನ್ ಸೆಪ್ಟೆಂಬರ್ ಇನ್ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ನ ಅಡಾಪ್ಟ್ ಮಾಡ್ಕೊತಾರೆ ಯಾವಾಗ ಸಿಕ್ಸ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ಸೆವೆನ್ ಈ ಸಿಕ್ಸ್ಟೀನ್ ಸೆಪ್ಟೆಂಬರಲ್ಲಿ ಅಡಾಪ್ಟ್ ಮಾಡ್ ಮಾಡ್ಕೊಂಡಿರೋದ್ರಿಂದ ಸಿಕ್ಸ್ಟೀನ್ ಸೆಪ್ಟೆಂಬರ್ನ ಏನಪ್ಪ ಅಂದರೆ ವರ್ಲ್ಡ್ ಓಝಾನ್ ಡೇ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಆವಾಗಿಂದ ನಾವು ಸಿಕ್ಸ್ಟೀನ್ ಸೆಪ್ಟೆಂಬರನ್ನು ವರ್ಲ್ಡ್ ಓಝಾನ್ ಡೇ ಅಂತ ನಾವು ಆಚರಿಸ್ತೀವಿ ನೆಕ್ಸ್ಟು ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಪ್ಪ ಅಂದರೆ ಕನ್ಸರ್ವೇಷನ್ ಆಫ್ ಓಝೋನ್ ಲೇಯರ್ ಫ್ರಮ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸನ್ಸ್ ಈ ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಿಂದ ಓಝೋನನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಪ್ರೊಟೆಕ್ಟ್ ಮಾಡಬೇಕು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಯಾವುವು ಒಂದು ಕ್ಲೋರೋಫ್ಲೋರೋ ಕಾರ್ಬನು ಕಾರ್ಬನು ಪರ್ ಫ್ಲೋರೋ ಕಾರ್ಬನು ಸಲ್ಫರ್ ಎಕ್ಸಾಂಪ್ಲೇಡು ಇವು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಿಂದ ಏನು ಮಾಡಬೇಕಪ್ಪ ಅಂತಂದರೆ ಓಝೋನನ್ನು ನಾವು ಪ್ರೊ ಓಝೋನನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅದೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ಸೆವೆನ್ಗೆ ಅಡಾಪ್ ಮಾಡ್ಕೊಳ್ಳೋದ್ರಿಂದ ವರ್ಲ್ಡ್ ಓಸನ್ ಡೇ ಅಂತ ನಾವು ಆವಾಗಿಂದ ಸಿಕ್ಸ್ಟೀನ್ ಸೆಪ್ಟೆಂಬರನ್ನು ಆಚರಿಸ್ತಾ ಇದೀವಿ ಆಮೇಲೆ ಇನ್ನೊಂದು ಕಿಗಾಲಿ ಅಗ್ರಿಮೆಂಟ್ ಅಂತ ಬರುತ್ತೆ ಕಿಗಾಲಿ ಅನ್ನೋದೇನಪ್ಪ ಅಂತಂದರೆ ಆಫ್ರಿಕನ್ ಕಾಂಟಿನೆಂಟ್ ಒಳಗಡೆ ರವಾಂಡಾ ಕಂಟ್ರಿ ಒಳಗಡೆ ಒಂದು ಸಿಟಿ ಇದು ಆಫ್ರಿಕನ್ ಕಾಂಟಿನೆಂಟ್ ಒಳಗಡೆ ರವಾಂಡಾ ಕಂಟ್ರಿ ಒಳಗಡೆ ಕಿಗಾಲಿ ಅನ್ನೋದು ಒಂದು ಸಿಟಿ ಇದು ಈ ಅಗ್ರಿಮೆಂಟ್ ಯಾವಾಗ ಬರುತ್ತಪ್ಪ ಅಂದರೆ ಎರಡು ಸಾವಿರದ ಹದಿನಾರಲ್ಲಿ ಬರುತ್ತೆ ಇದನ್ನು ಅಡ ಈ ಕಿಗಾಲಿ ಅಗ್ರಿಮೆಂಟು ಟೂ ತೌಸಂಡ್ ಸಿಕ್ಸ್ಟೀನ್ ಒಳಗೆ ಬರುತ್ತೆ ಆಮೇಲೆ ಈ ಕಿಗಾಲಿ ಅಗ್ರಿಮೆಂಟಲ್ಲಿ ಏನಿರುತ್ತಪ್ಪ ಅಂತಂತಂದರೆ ರೆಡ್ಯೂಸಿಂಗ್ ಅರೌಂಡ್ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಯೂಸೇಜ್ ಆಫ್ ಎಚ್ ಎಫ್ ಸಿ ಬೈ ಟ್ವೆಂಟಿ ಫೋರ್ಟಿ ಫೈವ್ ಏನಾಗುತ್ತೆ ಈ ಕಿಗಾಲಿ ಅಗ್ರಿಮೆಂಟ್ ಬರೋಕ್ಕೆ ಕಾರಣಯಪ್ಪ ಅಂತ ಏನಪ್ಪ ಅಂದರೆ ಫಸ್ಟು ಹೈಡ್ರೋಫ್ಲೂರೋ ಕಾರ್ಬನು ಏನು ಹಾರ್ಮ್ಫುಲ್ ಅಲ್ಲ ಅಂದರೆ ಇದು ಹಾರ್ಮ್ಫುಲ್ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ ನೋ ಹಾರ್ಮ್ ಇದರಿಂದ ಏನು ಹಾರ್ಮ್ ಇಲ್ಲ ಅಂತ ಅನ್ಕೋತಾರೆ ಆದರೆ ಇದು ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ ಈ ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಆಗಿರೋಂದರೆ ಏನಪ್ಪಾ ಅಂತಂದರೆ ಮತ್ತೆ ಇದು ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ಗೆ ಏನಪ್ಪ ಅಂತಂದರೆ ಇನ್ಕ್ರೀಸ್ ಮಾಡುತ್ತಿದ್ದು ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಆವಾಗ ಇದು ಇದು ಎಚ್ ಎಫ್ ಸಿನೂ ಗ್ರೀನ್ ಹೌಸ್ ಗ್ಯಾಸು ಇದರಿಂದ ಇದು ಇದರಿಂದ ಗ್ರೀನ್ ಹೌಸ್ ಇದು ಗ್ಲೋಬಲ್ ವಾರ್ಮಿಂಗ್ ಅಂತ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ ಗೊತ್ತಾದಾಗ ಕೇಕಾಗಲಿ ಅಗ್ರಿಮೆಂಟನ್ನು ತೊಗೊಂಬರ್ತಾರೆ ಅವಾಗ ಏನಂತಾರಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಏನಾಗಿರುತ್ತೆ ಅಂತಂದರೆ ಫಸ್ಟು ಸಿ ಎಫ್ ಸಿ ಯೂಸ್ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಎ ಸಿ ಎಲ್ಲಾಗಲಿ ಏನೋ ಅದರಲ್ಲಾಗಲಿ ಈ ಸಿ ಎಫ್ ಸಿನ ಎಚ್ ಎಫ್ ಸಿಲೇ ರಿಪ್ಲೇಸ್ ಮಾಡ್ತಾರೆ ಒಳ್ಳೇದಿದೆ ಅಂತ ಆದರೆ ಇದೇ ಒಂದು ಏನಪ್ಪ ಅಂದರೆ ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಆಗುತ್ತೆ ಇದೇ ಒಂದು ದೊಡ್ಡ ಗ್ರೀನ್ ಹೌಸ್ ಗ್ಯಾಸ್ ಆಗಿರೋದ್ರಿಂದ ಏನಪ್ಪಾ ಅಂತಂತಂದರೆ ಏಯ್ಟಿ ಫೈವ್ ಪರ್ಸೆಂಟನ್ನು ನಾವು ಏನಪ್ಪ ಅಂದರೆ ಮ್ಯಾನುಫ್ಯಾಕ್ಚರಿಂಗು ಆಗಲಿ ಅಥವಾ ಯೂಸೇಜ್ ಆಗಲಿ ಮ್ಯಾನುಫ್ಯಾಕ್ಚರು ಮಾಡೋದಿಲ್ಲ ಮತ್ತು ಅದನ್ನು ಬಳಕೆಯೂ ಮಾಡೋದಿಲ್ಲ ಬೈ ಟ್ವೆಂಟಿ ಫೋರ್ಟಿ ಫೈವ್ ಏಯ್ಟಿ ಫೈವ್ ಪರ್ಸೆಂಟ್ ಇವಾಗ ಏನಾದರೂ ನೂರು ಪರ್ಸೆಂಟ್ ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಆ ಥರ ಆ ಥರದ್ದು ಏಯ್ಟಿ ಫೈವ್ ಪರ್ಸೆಂಟ್ ನಾವೇನಪ್ಪ ಅಂತಂದರೆ ಏನಪ್ಪ ಅಂದರೆ ಕಡಿಮೆ ಮಾಡಬೇಕು ಅಂತ ಇದು ಕೀಗಾಗಲೇ ಅಗ್ರಿಮೆಂಟ್ ಅಂತ ತೊಗೊಂಬರ್ತಾರೆ ಸ್ಟ್ ಇದರಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಓಝೋನಲ್ಲಿ ಇದರಲ್ಲಿ ಓಝೋನಲ್ಲಿ ಗುಡ್ ಓಝೋನ್ ಮತ್ತು ಬ್ಯಾಡ್ ಓಝೋನ್ ಅಂತ ಬರುತ್ತೆ ಏನಪ್ಪ ಅಂದರೆ ಸ್ಟ್ಯಾಟೋಸ್ಪಿಯರಲ್ಲಿ ಏನು ಓಝೋನ್ ಇದೆಯಲ್ಲ ಈಸ್ ನೋನ್ ಆಸ್ ಗುಡ್ ಓಜೋನ್ ಬಿಕಾಸ್ ಇಟ್ ಟಾಪ್ಸ್ ಹಾರ್ಮ್ಫುಲ್ ಯು ವಿ ರಿಡಿಯೇಷನ್ ಆ್ಯಂಡ್ ಪ್ರೊಟೆಕ್ಟ್ಸ್ ಲೈಫ್ ಇವಾಗ ನಾವು ಅರ್ತ್ ತಗೊಂಡ್ರೆ ಇದರಲ್ಲಿ ಇದು ಟ್ರೋಪೋಸ್ಪಿಯರ್ ಅಂತ ತೊಗೊಂಡ್ರೆ ಇದು ಸ್ಟ್ರಾಟ್ರೋಸ್ಪಿಯರ್ ಅಂತ ತಗೊಂಡ್ರೆ ಈ ಸ್ಟ್ರಾಟೋಸ್ಪಿಯರಲ್ಲಿ ಏನು ಓಝೋನ್ ಪ್ರೆಸೆಂಟ್ ಇದೆಯಲ್ಲ ಇದು ಗುಡ್ ಓಜೋನ್ ಅದೇ ಟ್ರೋಪೋಸ್ಪಿಯರಿಕ್ ಓಝಾನ್ ಇಸ್ ನೋನ್ ಆಸ್ ಬ್ಯಾಡ್ ಓಸಾನ್ ಬಿಕಾಸ್ ಇಟ್ ಈಸ್ ಮೇಡ್ ಫ್ರಮ್ ಎನ್ನೋ ಟು ಪೊಲ್ಯೂಟನ್ಟ್ ಆ್ಯಂಡ್ ಇಟ್ ಕಾಸಿಸ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಎನ್ವಾರ್ಮೆಂಟಲ್ ಪೊಲ್ಯೂಷನ್ ಅದೇ ಇಲ್ಲಿ ಟ್ರೋಪೋಸ್ಪಿಯಕ್ ಓಝಾನ್ ಏನಿದೆಯಲ್ಲ ಇದು ಅಂದರೆ ಈ ಥರ ಕೆಳಗಡೆ ಈ ಟ್ರೋಪೋಸ್ಪಿಯಕ್ ಓಝಾನ್ ಏನಪ್ಪ ಅಂತಂತಂದರೆ ಎಣ್ಣೋ ಟು ಪೊಲ್ಯೂಷನಿಂದ ಆಗಿರುತ್ತೆ ಈ ಎನ್ನೋ ಟು ಪೊಲ್ಯೂಷನ್ ಆಗಿರೋದ್ರಿಂದ ಏನಪ್ಪ ಅಂತಂದರೆ ಇದು ಹಾರ್ಮ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಮತ್ತು ಎನ್ವಾರ್ಮೆಂಟ್ ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಅದೇ ಈ ಓಝೋನ್ ಸ್ಟ್ಯಾಟೋಸ್ಪಿಯರ್ ಓಝನ್ ಏನಪ್ಪ ಅಂತಂತಂತಂತಂದರೆ ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೊಡುತ್ತೆ ಅದಕ್ಕೆ ಇದಕ್ಕೆ ಗುಡ್ ಓಜನ್ ಅಂತ ಕರಿತೀವಿ ಇಷ್ಟು ಟ್ರೋಪೋಸ್ಪಿಯರ್ ಓಝನ್ಗೆ ಬ್ಯಾಡ್ ಓಜನ್ ಅಂತ ಕರಿತೀವಿ ನೆಕ್ಸ್ಟು ಇವಾಗ ಮತ್ತೆ ನಾವೇನಾದರೂ ಸ್ಟ್ಯಾಟೋಸ್ಪಿಯರ್ ಬಗ್ಗೆ ಇಂಪಾರ್ಟೆಂಟಾಗಿ ಕಲಿಬೇಕಂತಂತಂದರೆ ಇಲ್ಲೇನಪ್ಪ ಅಂದರೆ ಈ ಸ್ಟ್ಯಾಟೋಸ್ಪಿಯರಲ್ಲಿ ಏರೋಪ್ಲೇನ್ಸ್ ಏರೋಪ್ಲೇನ್ಸ್ ಎಲ್ಲ ಫ್ಲೈ ಆಗೋದು ಸ್ಟ್ಯಾಟೋಸ್ಪಿಯರಲ್ಲಿ ಯಾಕೆ ಇಲ್ಲೇ ಫ್ಲೈ ಆಗೋದಂತ ಕೇಳ್ಬೋದು ನೀವು ಒಂದು ಲೆಸ್ ಕ್ಲೌಡ್ ಫಾರ್ಮೇಷನ್ ಏನು ಕಡಿಮೆ ಮೋಡ ರಚನೆ ಆಗೋದ್ರಿಂದ ಏನಪ್ಪ ಅಂತಂದರೆ ಇಲ್ಲಿ ಏನು ಏರೋಪ್ಲೇನ್ಸ್ ಎಲ್ಲ ಇಲ್ಲಿ ಹಾರಾಡ್ತವೆ ನೆಕ್ಸ್ಟು ಲೆಸ್ ಥಂಡರ್ ಆ್ಯಂಡ್ ಲೈಟಿಂಗ್ ಗುಡುಗು ಮತ್ತು ಸಿಡಿಲು ಏನಪ್ಪ ಅಂತಂದರೆ ಕಡಿಮೆ ಇರೋದ್ರಿಂದ ಇಲ್ಲಿ ಏನಪ್ಪ ಅಂದರೆ ಏರೋಪ್ಲೇನ್ಗಳು ಹಾರಾಡ್ತವೆ ಆಮೇಲೆ ಲೆಸ್ ವರ್ಟಿಕಲ್ ಮೂಮೆಂಟ್ ಆಫ್ ಏರ್ ಆಮೇಲೆ ವರ್ಟಿಕಲ್ ಮೂಮೆಂಟ್ ಆಫ್ ಏರ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂತಂದರೆ ಹೀಗೆ ವರ್ಟಿಕಲ್ ಮೂಮೆಂಟ್ ಆಫ್ ಮಿಯಾಂಟ್ರಿಂಗ್ ಆಫ್ ಏರ್ ಆಗೋಲ್ಲ ಅದರಿಂದ ಏನಪ್ಪ ಅಂದರೆ ಏರೋಪ್ಲೇನ್ಗಳು ಇಲ್ಲಿ ಹಾರಾಡ್ತವೆ ಆಮೇಲೆ ಸ್ಟ್ಯಾಟೋಸ್ಪಿಯರ್ ಆದ ತಕ್ಷಣ ಸ್ಟ್ಯಾಟೋಪಾಸ್ ಬರುತ್ತೆ ಇದೇನಪ್ಪ ಅಂದರೆ ರೀಜನ್ ಬಿಟ್ವೀನ್ ಮೀಸೋಸ್ಪಿಯರ್ ಆ್ಯಂಡ್ ಮಿಸೋ ಸ್ಟ್ಯಾಟೋಸ್ಪಿಯರ್ ವೇಟ್ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟಂಟ್ ಟೆಂಪ್ರೇಚರ್ ಏನಪ್ಪ ಅಂದರೆ ಕಾನ್ಸ್ಟೆಂಟಾಗಿ ಉಳಿಯುತ್ತಿದ್ದು ನೆಕ್ಸ್ಟು ಮೀಸೋಸ್ಪಿಯರ್ ಮೀಸೋಸ್ಪಿಯರ್ ಬಗ್ಗೆ ನೋಡೋಣ ಇದು ಕೋಲ್ಡೆಸ್ಟ್ ಲೇಯರ್ ಆಫ್ ದಿ ಅರ್ಥ್ ಅಟ್ಮಾಸ್ಪಿಯರ್ ಕೋಲ್ಡೆಸ್ಟ್ ಲೇಯರ್ ಆಫ್ ದಿ ಅರ್ತ್ ಅಟ್ಮಾಸ್ಪಿಯರ್ ಅಂತ ಆಗಡೆ ಹೇಳಿದೆ ಡ್ಯೂ ಟು ಅಬ್ಸೆನ್ಸ್ ಆಫ್ ಮೇಜರ್ ಗ್ರೀನ್ ಹೌಸ್ ಗ್ಯಾಸಿಸ್ ಇನ್ ಮೀಸೋಸ್ಪಿಯರ್ ಟೆಂಪ್ರೇಚರ್ ಇಸ್ ಮಿನಿಮಮ್ ಇಲ್ಲಿ ಏನಪ್ಪ ಅಂದರೆ ಮೀಸೋಸ್ಪಿಯರ್ ಒಳಗಡೆ ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆ ಇರೋದ್ರಿಂದ ಏನೇನಪ್ಪ ಅಂದರೆ ಟೆಂಪ್ರೇಚರ್ ಮಿನಿಮಮ್ ಮಿನಿಮಮ್ ಆಗಿರುತ್ತೆ ಮೋಸ್ಟ್ ಆಫ್ ಮಿಟ್ಯೋರ್ಸ್ ಬ್ರೇಕ್ಸ್ ಆ್ಯಂಡ್ ಡಿಸ್ಸಪಿಯರ್ಸ್ ಇನ್ ಮೀಸೋಸ್ಪಿಯರ್ ಡ್ಯೂ ಟು ಲಾರ್ಜ್ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ಮಿಟ್ಯೋರ್ ಆ್ಯಂಡ್ ಮಿಸೋಸ್ಪಿಯರ್ ಆಗಲೇ ನಾನು ಅದನ್ನೇ ಕಾನ್ಸೆಪ್ಟನ್ನು ತಿಳಿಸಿದೆ ನಿಮಗೆ ಇಲ್ಲೇನಪ್ಪ ಅಂದರೆ ಈ ಟ್ರೋಪೋಸ್ಪಿಯರು ಸ್ಟ್ರಾಟೋಸ್ಪಿಯರು ಮೀಸೋಸ್ಪಿಯರು ಥರ್ಮೋಸ್ಪಿಯರು ಎಕ್ಸೋಸ್ಪಿಯರು ಇಲ್ಲೇನಪ್ಪ ಅಂತಂದರೆ ಇನ್ ಕೇಸ್ ಮಿಟ್ಯೂರ್ ಏನಂದ್ರೆ ಹೊರಗಿಂದ ಬಂತಪ್ಪ ಅಂತಂದರೆ ಈ ಮೆಟಿಯೋರು ಇದು ಟ್ರೋಪೋಸ್ಪಿಯರು ಸ್ಟ್ಯಾಟೋಸ್ಪಿಯರು ಮೀಸೋಸ್ಪಿಯರು ಥರ್ಮೋಸ್ಪಿಯರು ಎಕ್ಸೋಸ್ಪಿಯರು ಈ ಮಿಟ್ಯೂರ್ ಏನಾದರೂ ಈ ಮಿಟ್ಯೋ ಮಿ ಮೀಸೋಸ್ಪಿಯರ್ ಲೇಯರಲ್ಲಿ ಬಂತಪ್ಪ ಅಂತಂದರೆ ಇದರ ಟೆಂಪ್ರೇಚರು ಹೈ ಇರುತ್ತೆ ಇದರ ಟೆಂಪ್ರೇಚರು ನೆಗೆಟಿವಲ್ಲಿ ಇರುತ್ತೆ ಪಾಸಿಟಿವಲ್ಲಿ ಇರುತ್ತೆ ನೆಗೆಟಿವ್ ಇರುತ್ತೆ ಈ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗೋದ್ರಿಂದ ಏನಪ್ಪ ಅಂದರೆ ಔಟರ್ ಲೇಯರ್ ಏನಪ್ಪಾ ಅಂತಂತಂದರೆ ಡೆಸ್ಟ್ರಾಯ್ ಆಗುತ್ತೆ ಇನ್ ಕೇಸ್ ಏನಾದರೂ ಔಟರ್ ಲೇಯರ್ ಡೆಸ್ಟ್ರಾಯ್ ಆಗಿ ಇದೇನಾದರೂ ಉಳ್ಕೊಂತಪ್ಪ ಅಂತಂದರೆ ಇದು ಭೂಮಿ ಮೇಲೆ ಬಂದುಬೀಳುತ್ತೆ ಇಲ್ಲಿಗೆ ಮೀಟಿಯೋರ್ ಅಂತ ಕರಿತೀವಿ ನಾವು ಇದಕ್ಕೆ ಇದಕ್ಕೂ ಮೀಟಿಯೋರ್ ಅಂತಲೇ ಕರಿತೀವಿ ಇನ್ ಕೇಸ್ ಭೂಮಿ ಮೇಲೆ ಬಂದು ಬಿದ್ದರೆ ಏನಂತ ಕರಿತೀವಪ್ಪ ಅಂದರೆ ಮೀಟಿಯೋರಾಯಿಟ್ ಅಂತ ಕರಿತೀವಿ ಈ ಮಿಟಿಯೋರಾಯ್ಟಿಂದ ಏನಾದರೂ ತಗ್ಗ ಅದು ಫಾರ್ಮ್ ಆಗಿದ್ರೆ ಇದಕ್ಕೆ ಮಿಟಿ ಆಮೇಲೆ ಮಳೆ ಬಂದು ನೀರೇನಾದರೂ ಇಲ್ಲಿ ಕೂಡ್ಕೊಂಡ್ರೆ ಮೀಟಿಯೋರೈಟ್ ಲೇಕ್ ಅಂತ ಕರಿತೀವಿ ಅದೇ ಅವ್ರಲ್ಲಿ ಕೊಟ್ಟಿದ್ದು ಮೋಸ್ಟ್ ಆಫ್ ದಿ ಮಿಟ್ಯೂರ್ಸ್ ಬ್ರೇಕ್ಸ್ ಆ್ಯಂಡ್ ಡಿಸ್ ಅಪೇರ್ಸ್ ಇನ್ ಮೀಸೋಸ್ಪಿಯರ್ ಇಸ್ ಎಲ್ ಡ್ಯೂ ಟು ಲಾರ್ಜ್ ಟೆಂಪ್ರೇಚರ್ ಡಿಫ್ರೆನ್ಸಸ್ ಬಿಟ್ವೀನ್ ಮಿಟ್ಯೋರ್ ಆ್ಯಂಡ್ ಮೀಸೋಸ್ಪಿಯರ್ ಲಾರ್ಜ್ ಮಿಟ್ಯೂರ್ ಏನಪ್ಪ ಅಂದರೆ ರೀಚಿಸ್ ಅಪ್ ಟು ದಿ ಅರ್ಥ್ ಸರ್ಫೇಸ್ ನೋನ್ ಆ್ಯಸ್ ಮಿಟ್ಯೋರೈಟ್ಸ್ ಆ್ಯಂಡ್ ದೇ ಕಾಸ್ ಮಿಟ್ಯೋರೈಟ್ ಲೇಕ್ ಫಾರ್ ಎಕ್ಸಾಂಪಲ್ ಲೋನಾರ್ ಲೇಕ್ ಮಹಾರಾಷ್ಟ್ರ ಏನೋ ಮಿಟಿಯೋರ್ ಲೇಟ್ ಈಗ ನಾವು ಎಲ್ಲಿ ಕಂಡುಬರುವುದು ಅಂದರೆ ಲೋನಾರ್ ಲೇಕ್ ಮಹಾರಾಷ್ಟ್ರದಲ್ಲಿ ಕಂಡುಬರುವುದು

ಲಾರ್ಜ್ಲಿ ಡ್ಯೂ ಟು ಸೋಲಾರ್ ವಿಂಡ್ಸ್ ಮ್ಯಾಗ್ನೋಟ್ಸ್ಪಿಯರ್ ಆಫ್ ಅರ್ತ್ ಅಂಡ್ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಇವಾಗ ಅರ ಹೆಂಗಾಗತ್ತಾ ಅಂತಂದ್ರೆ ಇದು ಸನ್ನು ಇದು ಅರ್ತ್ ಇದು ಟೋಪೋಸ್ಪಿಯರು ಸ್ಟೆಟೋಸ್ಪಿಯರು ಮೆಸೋಸ್ಪಿಯರು ಅಯೋನೋಸ್ಪಿಯರು ಇಲ್ಲಿ ಏನಾಗತ್ತಾ ಅಂದ್ರೆ ಇದು ಸೋಲಾರ್ ವಿಂಡು ಬರ್ತಾ ಇರುತ್ತೆ ಈ ಸೋಲಾರ್ ವಿಂಡ್ ಏನಪ್ಪಾ ಅಂತಂದ್ರೆ ಇಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಂದ ಆಗುತ್ತೆ ಈ ಚಾರ್ಜಡ್ ಪಾರ್ಟಿಕಲ್ಸ್ ಇಂದ ಆಗೋದ್ರಿಂದ ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಂಟ್ರಾಕ್ಟ್ ಆಗೋದ್ರಿಂದ ಏನಪ್ಪಾ ಕಲರ್ಫುಲ್ ಲೈಟ್ಸ್ ಫಾರ್ಮ್ ಆಗ್ತವೆ ಈ ಕಲರ್ಫುಲ್ ಲೈಟ್ಸ್ ಏನಪ್ಪಾ ಅಂತಂದ್ರೆ ಆರೋರಾಜ್ ಅಂತ ಕರೀತಾರೆ ನಾರ್ತ್ ಆಫ್ ದಿ ನದನ್ ಪಾರ್ಟ್ ಆಫ್ ಅರ್ಥಲ್ಲಿ ಫಾರ್ಮ್ ಆದರೆ ಇದು ಅರೋರಾ ಬೋರಿಯಾಲಿಸ್ ಅದೇ ಸೌತ್ ಆಫ್ ದಿ ಅರ್ತ್ ಏನಂದ್ರೆ ಫಾರ್ಮ್ ಆದರೆ ಅರೋರಾ ಆಸ್ಟ್ರಾಲಿಸ್ ಅಂತ ಕರೀತಾರೆ ಇದಕ್ಕೆ ಅರೋರಾಸ್ ಫಾರ್ಮೇಷನ್ ಅಂದರೆ ಕಲರ್ಫುಲ್ ಲೈಟ್ ಫಾರ್ಮೇಶನ್ಗೆ ಏನಪ್ಪಾ ಅಂತಂದರೆ ಅರೋರಾ ಅಂತ ಕರೀತಾರೆ ಅರೋರಾ ಬೋರಿಯಾಲಿಸು ಅರೋರಾ ಆಸ್ಟ್ರೇಲಿಯಸ್ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಎಕ್ಸೋಸ್ಪಿಯರು ಇಟ್ ಈಸ್ ಔಟರ್ ಮೋಸ್ಟ್ ಲೇಯರ್ ಆಫ್ ಅರ್ತ್ ಇದೇ ಲಾಸ್ಟ್ ಲೇಯರು ಎಕ್ಸೋಸ್ಪಿಯರು ಆಮೇಲೆ ಆ್ಯಸ್ ಇಟ್ ಡೈರೆಕ್ಟ್ಲಿ ಎಕ್ಸ್ಪೋಸ್ಡ್ ಟು ಸನ್ ಟೆಂಪ್ರೇಚರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಹೈಟ್ ಇಲ್ಲೇನಪ್ಪ ಅಂದರೆ ಇದು ಇದು ಲಾಸ್ಟ್ ಲೇಯರ್ ಆಗಿರೋದ್ರಿಂದ ಡೈರೆಕ್ಟು ಎಕ್ಸ್ಪೋಸ್ ಆಗಿ ಸನ್ನಿಗೆ ಎಕ್ಸ್ಪೋಸ್ ಆಗಿರೋದಂದರೆ ಟೆಂಪ್ರೇಚರ್ ಏನಪ್ಪ ಅಂದರೆ ಇನ್ಕ್ರೀಸ್ ಆಗೋತ್ತೆ ಹೋಗುತ್ತೆ ನಾವು ಎಷ್ಟು ಮೇಲುಗಡೆ ಹೋದಂಗೆ ಇವಾಗ ನಾವು ಏನೇನು ಕಲ್ತೀವಿ ಅಂತ ನೋ ಒಂದು ಸತಿ ಗ್ಲ್ಯಾನ್ಸ್ ಮಾಡ್ಕೋಣ ಫಸ್ಟು ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರ್ ನೋಡಿದ್ವಿ ಈ ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರ್ ಏನಪ್ಪ ಅಂತಂದರೆ ಮೂರು ಸ್ಟೇಜಸ್ಸನ್ನು ನೋಡಿದ್ವಿ ಮೂರು ಸ್ಟೇಜಸ್ ಯಾವಪ್ಪ ಅಂತಂದರೆ ಒಂದು ಲಾ ಲಾಸ್ ಆಫ್ ಪ್ರೈಮೋರಿಡಿಯಲ್ ಗ್ಯಾಸ ಅಂದರೆ ಪ್ರಾಚೀನ ಗ್ಯಾಸಸ್ ಏನಿದ್ವಲ್ಲ ಅವು ಲಾಸ್ ಆಗೋದಂದ್ರೆ ಅಂದರೆ ಹೈಡ್ರೋಜನ್ ಇತ್ತು ಹೀಲಿಯಂ ಇತ್ತು ಇದೇನಪ್ಪ ಅಂತಂದರೆ ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಕ್ರಿಪ್ಟಾನ್ ಝೆನಾನ್ ಇವೆಲ್ಲ ಗ್ಯಾಸಸಸ್ಸನ್ನು ಫಾರ್ಮ್ ಆಗೋದಕ್ಕೆ ಏನಪ್ಪ ಅಂದರೆ ಇದು 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 ಹೋಗಿ ಈ ಗ್ಯಾಸಸನ್ನು ಫಾರ್ಮ್ ಆಗುತ್ತೆ ಇದು ಈ ಗ್ಯಾಸನ್ನು ಕಳ್ಕೊಳ್ಳೋದಕ್ಕೆ ಏನಪ್ಪ ಅಂದರೆ ಲಾಸ್ ಆಫ್ ಪ್ರೈಮೋರಿಯಲ್ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟು ಡಿ ಗ್ಯಾಸಿಂಗ್ ಆಯಿತು ಡಿ ಗ್ಯಾಸಿಂಗ್ ಹೆಂಗಾಯಿತು ಅರ್ಥಲ್ಲಿ ಓಲ್ಕ್ಯಾನಿಕ್ ಎರಪ್ಷನ್ ಆಗೋದ್ರಿಂದ ಬೇರೆ ಬೇರೆ ಗ್ಯಾಸಸ್ಸು ಇವೆಲ್ಲ ಬೇರೆ ಬೇರೆ ಗ್ಯಾಸಸ್ ಏನಪ್ಪ ಅಂತಂತಂದರೆ ಅಟ್ಮಾಸ್ಫಿಯರಲ್ಲಿ ಕೂಡ್ಕೊಂಡು ಅದಕ್ಕೆ ಏನಪ್ಪ ಅಂದರೆ ಡಿ ಗ್ಯಾಸಿಂಗ್ ಅಂತ ಕರಿತೀವಿ ಮೇನ್ ಏನಪ್ಪ ಅಂದರೆ ವೋಲ್ಕ್ಯಾನಿಕ್ ಎರಪ್ಷನ್ ಆಮೇಲೆ ಫಾರ್ಮೇಷನ್ ಆಫ್ ನ್ಯೂ ಅಟ್ಮಾಸ್ಫಿಯರ್ ಇದರಲ್ಲಿ ಏನಪ್ಪ ಅಂತಂದರೆ ಆಕ್ಸಿಜನ್ ಆ್ಯಡ್ ಆಗುತ್ತೆ ಆಕ್ಸಿಜನ್ ಆಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಫೋ ಫೋಟೋ ಸಿಂಥಸಿಸಿಂದ ಆಕ್ಸಿಜನ್ ಆ್ಯಡ್ ಆಗುತ್ತೆ ಈ ಆಕ್ಸಿಜನ್ ನೆಕ್ಸ್ಟು ಲೈಫಿಗೆ ಲೈಫ್ ಫಾರ್ಮ್ ಆಗ್ತವೆ ಇವೇನಪ್ಪ ಏನಪ್ಪ ಅಂದರೆ ಇವು ಮೂರು ಸ್ಟೇಜಸ್ ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರು ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಕಂಪೋಸಿಷನ್ ನೋಡಿದ್ವಿ ಕಂಪೋಸಿಷನಲ್ಲಿ ಏನಪ್ಪ ಅಂತಂದರೆ ಗ್ಯಾಸಸ್ ಇರುತ್ತೆ ವಾಟರ್ ವೇಪರ್ ಇರುತ್ತೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇರುತ್ತೆ ಅಂತ ನೋಡಿದ್ವಿ ಆಮೇಲೆ ಸ್ಟ್ರಕ್ಚರು ಸ್ಟ್ರಕ್ಚರ್ ಬಂದಾಗ ಏನು ಮಾಡಿದ್ವಿ ಸ್ಟ್ರಕ್ಚರ್ ಬಂದ ಟ್ರೋಪೋಸ್ಪಿಯರು ಸ್ಟ್ರಾಟೋಸ್ಪಿಯರು ಮೀಸೋಸ್ಪಿಯರು ಥರ್ಮೋಸ್ಪಿಯರು ಐನೋಸ್ಪಿಯರ್ ಎಕ್ಸೋಸ್ಪಿಯರ್ ಇವೆಲ್ಲ ಇದರಲ್ಲಿ ಏನಪ್ಪ ಅಂತಂದರೆ ಟ್ರೋಪೋಸ್ಪಿಯರು ಈ ಟ್ರೋಪೋಸ್ಪಿಯರ್ ಏನಪ್ಪ ಅಂದರೆ ಕ್ಲೌಡ್ ಫಾರ್ಮೇಷನ್ ಆಗ್ತೈತೆ ಅಂತ ನೋಡಿದ್ವಿ ಆಮೇಲೆ ರೇನ್ ಬರುತ್ತಂತ ನೋಡಿದ್ವಿ ಆಮೇಲೆ ಇದಕ್ಕೆ ಟ್ರೋಪೋಪಾಸ್ ಅಂತ ಕರೀತಾರೆ ನೆಕ್ಸ್ಟು ಸ್ಟ್ಯಾಟ್ರೋ ಈ ಸ್ಟ್ಯಾಟೋಸ್ಪಿಯರ್ ಸ್ಪಿಯರ್ ಏನಪ್ಪಾ ಅಂದರೆ ಏರೋಪ್ಲೇನ್ಸ್ ಏರೋಪ್ಲೇನ್ಸ್ ಏನಪ್ಪ ಅಂತಂದರೆ ಆಡಾಡ್ತಾವಂತ ನೋಡಿದ್ವಿ ಆಮೇಲೆ ಇಲ್ಲೇನಪ್ಪ ಅಂತಂದರೆ ಓಝೋನ್ ಲೇಯರ್ ಇದೆ ಈ ಓಝೋನಿಗೆ ಗುಡ್ ಓಜೋನ್ ಅಂತ ಕರೀತಾರೆ ಅದೇ ಟ್ರೋಪೋಸ್ಪಿಯರಲ್ಲಿ ಓಝೋನ್ ಇಪ್ಪ ಅಂದರೆ ಬ್ಯಾಡ್ ಓಝೋನ್ ಅಂತ ಕರೀತಾರೆ ಇಲ್ಲೇನು ಅಂತಂತಂದರೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ನ್ಯಾನೋಮೀಟರ್ ಯು ವಿ ಯು ಯು ವಿ ರೇಡಿಯೇಷನ್ದು ಏನಾದರೂ ವೇವ್ ಲೆಂತು ಹಂಡ್ರೆಡ್ ಟು ಟು ಹಂಡ್ರೆಡ್ ನ್ಯಾನೋಮೀಟರ್ ಅಂದರೆ ಓಝೋನ್ ಫಾರ್ಮೇಷನ್ ಆಗುತ್ತೆ ಅದೇ ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ನ್ಯಾನೋಮೀಟರ್ ಇದ್ದರೆ ಓಝೋನ್ ಡಿಪ್ಲೀಷನ್ ಆಗುತ್ತೆ ಇದರಲ್ಲೂ ಕೂಡ ಒನ್ ಏಯ್ಟಿ ಫೈವ್ ನಾನೋಮೀಟರ್ ಏನಪ್ಪಾ ಅಂತಂದರೆ ಮ್ಯಾಕ್ಸಿಮಮ್ ಓಝೋನ್ ಫಾರ್ಮೇಷನ್ ಆಗುತ್ತೆ ಇಲ್ಲೇನಪ್ಪ ಅಂದರೆ ಟೂ ಫೋರ್ಟಿ ಫೈವ್ ನಾನೋಮೀಟರ್ಗೆ ಮ್ಯಾಕ್ಸಿಮಮ್ ಓಜೋನ್ ಡಿಪ್ಲೀಷನ್ ಆಗುತ್ತೆ ಅದಕ್ಕೆ ಓಝೋನ್ ಹೋಲ್ ಅಂತಲೂ ಕರಿತೀವಿ ಆಮೇಲೆ ನೆಕ್ಸ್ಟ್ ಮೀಸೋಸ್ಪಿಯರ್ ಒಳಗೆ ಮೀಟಿಯೋರೈಟ್ ಇಂಪ್ಯಾಕ್ಟ್ ನೋಡಿದ್ವಿ ಮೀಟಿಯೋರ್ ಏನಪ್ಪಾ ಅಂತಂದರೆ ಇಲ್ಲಿ ಇದು ಕೋಲ್ಡೆಸ್ಟ್ ಲೇಯರ್ ಲೇಯರ್ ಆಗಿರುತ್ತೆ ಮೀಸೋಸ್ಪಿಯರು ಇದು ನೆಗೆಟಿವ್ ಟೆಂಪ್ರೇಚರ್ ಇರೋದ್ರಿಂದ ಇದು ಪಾಸಿಟಿವ್ ಟೆಂಪ್ರೇಚರ್ ಇರೋದೇ ಟೆಂಪ್ರೇಚರ್ ಡಿಫ್ರೆನ್ಸಸ್ ಆಗೋದ್ರಿಂದ ಇದೇನಪ್ಪ ಅಂತಂದರೆ ಮೀಟ್ಯೂರು ತನ್ನ ಲೇಯರನ್ನು ಕಳ್ಕೊಳ್ಳುತ್ತೆ ಇನ್ ಕೇಸ್ ಏನಾದರೂ ಭೂಮಿ ಮೇಲೆ ಬಿದ್ದರೆ ಮಿಟಿಯೋ ರೈಟ್ ಅಂತ ಕರಿತೀವಿ ಇನ್ ಕೇಸ್ ಅಲ್ಲಿ ಏನಾದರೂ ಲೇಕ್ ಫಾರ್ಮ್ ಆದರೆ ಮಿಟಿಯೋ ರೈಟ್ ಅಂತ ಕರಿತೀವಿ ಆಮೇಲೆ ಏನಪ್ಪ ಅಂದರೆ ಆಯೋನೋ ಸ್ಪೇಯರಲ್ಲಿ ಏನಪ್ಪ ಅಂದರೆ ಚಾರ್ಜಡ್ ಪಾರ್ಟಿಕಲ್ಸ್ ಇರ್ತವೆ ಈಗೇನಪ್ಪ ಅಂದರೆ ಸೋಲಾರ್ ವಿಂಡ್ ಬರೋದರಿಂದ ಈ ಚಾರ್ಜ್ ಪಾರ್ಟಿಕಲ್ ಜೊತೆ ಏನಪ್ಪ ಅಂದರೆ ರಿಯಾಕ್ಟ್ ಆಗಿ ಕಲರ್ಫುಲ್ ಲೈಟ್ಸ್ ಫಾರ್ಮ್ ಮಾಡುತ್ತವೆ ಇದಕ್ಕೆ ಆರೋರಾಜ್ ಅಂತ ಕರಿತೀವಿ ಇನ್ ಕೇಸ್ ಅದೇನಾದರೂ ನಾರ್ತ್ ಆಫ್ ಅಂದರೆ ನಾರ್ತ್ ಆಫ್ ಅರ್ತ್ ಆಗಿದರೆ ಆರೋರ ಬೋರಿಯಾಲಿಸ್ ಅಂತ ಕರಿತೀವಿ ಇನ್ ಕೇಸ್ ಸೌತ್ ಆಫ್ ಅರ್ತ್ ಆಗಿದ್ರೆ ಆರೋರ ಆಸ್ಟ್ರಾಲಿಸ್ ಅಂತ ಕರಿತೀವಿ ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸೋಸ್ಪಿಯರ್ ಅಂದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋತಾನೆ ಹೋಗುತ್ತೆ ಯಾಕಂದರೆ ಇದು ಔಟರ್ ಲೇಯರ್ ಆಫ್ ಅಟ್ಮಾಸ್ಫಿಯರು ಇದು ಡೈರೆಕ್ಟ್ ಎಕ್ಸ್ಪೋಸ್ ಟು ಸನ್ ಇರೋದ್ರಿಂದ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತಾನೆ ಹೋಗುತ್ತೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು